ನಿನ್ನ ನಾಮ ಮಾತ್ರ ಮಹಿಮೆ ಪಡಲಿ. ಯೇಸು ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆಯೇ. ಆಮೆನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ಆಮೆನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನ ದೇವರ ಕರ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ನನ್ನ ವಾಯ್ಸ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಬ್ರದರ್? ಕೇಳ್ತಾ ಇದೆಯಾ? ಓಕೆ, ಸರಿ. ಸೊ ದೇವರ ಒಂದು ಮಹಾಕೃಪೆಯಿಂದ ಅದೇ ದೇವರು ಇದೀನ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ನೋಡ್ತಿರುವಂತ ನಿನ್ನ ರಾಜ್ಯ ಬರಲಿ ಅನ್ನುವಂತ ಒಂದು ಸಂಪುಟದ 3ನೇ ಸಂಪುಟದ ಯಾವ ಒಂದು ಪಾಠವನ್ನು ನೋಡ್ಬೇಕಾಗಿದೆ ಇವತ್ತು? ಮತ್ತೆ 13ನೇ ಭಾಗ ನೋಡ್ಬೇಕು. 3ನೇ? ಹದಿಮೂರಾ? ಹೌದ್ರಿ ಬದು. ಹೌದಾ? ಓಕೆ, ಗುಡ್. ಸರಿ, ಈಗ ಯಾವ ಎಲ್ಲಿಂದ ನಾವು ಓದ್ಬೇಕಾಗಿದೆ? ಯಾವ ಭಾಗದಿಂದ ಓದ್ಬೇಕಾಗಿದೆ ಪುಸ್ತಕದಲ್ಲಿ? 2ನೇ ಅಧ್ಯಾಯ ಮುಗಿದಿದೆ ಬ್ರದರ್, ಈಗ 3ನೇ ಅಧ್ಯಾಯ, ಅಧ್ಯಾಯ 3, ಸ್ಟಡಿ 3. ಅಲ್ವಾ, ಈಗ 3ನೇ ಅಧ್ಯಾಯವನ್ನು ನಾವು ನೋಡ್ಬೇಕಾಗಿದೆ. ಯಾರಾದ್ರೂ ಓದಿದ್ರಾ 3ನೇ ಅಧ್ಯಾಯನ? ಹೌದ್ರಾ? ಓದಿರಲ್ಲ. ಓಕೆ, ಇರ್ಲಿ, ಪರವಾಗಿಲ್ಲ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಸ್ಕ್ರೀನ್ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? ಕಾಣ್ತಾ ಇದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ, ಇವತ್ತು ನಾವು ನೋಡಕ್ಕೆ ಹೋಗ್ತಿರುವಂತ ಒಂದು ಪಾಠ 3ನೇ ಅಧ್ಯಾಯ ತುಂಬಾ ಮುಖ್ಯವಾದದ್ದು. ನಾವು ಅದನ್ನ ಗಮನವಿಟ್ಟು ನೋಡೋಣ, ಸ್ಟಡಿ ಮಾಡೋಣ. ಯಾಕೆಂದ್ರೆ 11ನೇ ಅಧ್ಯಾಯದಲ್ಲಿ ಇರುವಂತಹ ಹಲವಾರು ವಿಷಯಗಳನ್ನ ನಾವು ಸ್ಟಡಿ ಮಾಡಿದ್ವಿ ಈಗಾಗಲೇ. ಇವತ್ತು ನಾವು 12ನೇ ಅಧ್ಯಾಯ, ದಾನಿಯೇಲ ಪ್ರವಾದನೆ ಗ್ರಂಥದಲ್ಲಿ ಇರುವಂತಹ 12ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ನಾವು ನೋಡಕ್ಕೆ ಹೋಗ್ತಿದ್ವಿ. ಅದರಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ನಾವು ಏನಪ್ಪ ನೋಡ್ತಿದ್ರೆ, ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಅನ್ನುವಂತ ಒಂದು ವಿಷಯವನ್ನು ನೋಡಕ್ ಹೋಗ್ತಿದ್ದೀವಿ ಅಲ್ವಾ. ಈಗ ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳಲ್ಲಿ ಯಾವ ಯಾವ ವಿಷಯ ಬರುತ್ತೆ ಒಳಗೆ ಅಂತ ನೋಡಿದಾಗ, ಸೊ ಅದನ್ನ ನಾವು ಓದೋಣ, ಸ್ಟಡಿ ಮಾಡೋಣ. ಓದ್ರಿ ಅದನ್ನ, ಹೆಡ್ಲೈನ್ಸ್ ಅಲ್ಲಿ ಏನೆಲ್ಲ ಬರ್ತಿದೆ ಅಂತ ನೋಡೋಣ. ಸ್ಟಡಿ ಓದಿ. ಓದ್ಲಾ ಬ್ರದರ್? ಓದಿ ಓದಿ ಓದಿ. ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು, ದಾನಿಯೇಲ 12 Days ಆಫ್ ವೇಟಿಂಗ್ ಫಾರ್ ದ ಕಿಂಗ್ಡಮ್. ರಾಜ್ಯದ ಕಾರ್ಯವನ್ನು ಸಂಕ್ಷೇಪಗೊಳಿಸಲಾಗಿದೆ, ಕಾಯುವ ಸಮಯವನ್ನು ಓದ್ಲಾ ಬ್ರದರ್ ಮುಂದಕ್ಕೆ. ಓದಿ ಓದಿ ಓದಿ, ಕಂತೆ ಅಲ್ಲ ಅಲ್ಲ, ಪೂರ್ತಿ ಆಗಿದೆಯಲ್ಲ, ಅದನ್ನ ಪಾಯಿಂಟ್ ಫುಲ್ ಓದ್ಬಿಟ್ಟು. ರಾಜ್ಯದ ಕಾರ್ಯವನ್ನು ಸಂಕ್ಷೇಪಗೊಳಿಸಲಾಗಿದೆ, ಕಾಯುವ ಸಮಯವನ್ನು ತಿಳುವಳಿಕೆ ಹಾಗೂ ಪ್ರಯಾಣದ ಮಹತ್ತರ ಹೆಚ್ಚಳದ ಮೇಲೆ ಗುರುತಿಸಲಾಗುವುದು. ಸರ್ ಐಸೆಕ್ ನ್ಯೂಟನ್ನ ರೈಲ್ ರೋಡಿಂಗ್ ಮುನ್ನೋಟ, 1260 ದಿನಗಳು, ಮಹಾಸರ್ಪದ ಬಾಯಿಂದ ಪ್ರವಾಹ, ದರ್ಶನದ ಹರಡುವಿಕೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು 1290 ದಿನಗಳನ್ನು ಗುರುತಿಸುವುದು ಭಾಗಶಃವಾಗಿ ಸರಿಯಾಗಿದೆ. ಆಶಾಭಂಗ, ಪರೀಕ್ಷೆ ಮತ್ತು ಪರಿಣಾಮಗಳು, 1335 ದಿನಗಳು. ಆಗ ನಿಷ್ಠಾವಂತಿಕೆಯಿಂದ ಕಾಯುವವರ ಮೇಲೆ ಆಶೀರ್ವಾದ. ಈ ಕಾಯುವ ದಿನಗಳು ಕರ್ತನ ಉಲ್ಲೇಖ, 10 ಕನ್ಯೆಯರ ಸಾಮ್ಯ ಎಂಬ. ಓಕೆ ಅಲ್ವಾ. ಸೊ ಇವತ್ತು ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳಲ್ಲಿ ನಾವು ನೋಡುವಂತ ವಿಷಯ ಏನಪ್ಪ ಅಂದ್ರೆ, ರಾಜ್ಯದ ಕಾರ್ಯವನ್ನು ಸಂಕ್ಷೇಪಗೊಳಿಸಲಾಗಿದೆ, ಕಾಯುವ ಸಮಯ ತಿಳುವಳಿಕೆ ಮತ್ತು ಪ್ರಯಾಣದ ಮಹತ್ತ ಹೆಚ್ಚಳದ ಮೇಲೆ ಗುರುತಿಸಲಾಗುವುದು. ಅಂದ್ರೆ ಈ ಕಾಯುವ ಸಮಯ ಅನ್ನೋಂತ ಒಂದು ವಿಷಯ ಈಗ ಬರುತ್ತೆ. ಈ ಕಾಯುವ ಸಮಯ ಅಂದ್ರೆ ಏನು, ದೇವರ ರಾಜ್ಯ ಕಾಯುವ ದಿನಗಳು ಅಂದ್ರೆ ಏನು ಅಂದ್ರೆ, ನೋಡ್ರಿ, ಈಗ ಅಂತ್ಯ ದಿನ ಶುರುವಾಯಿತು, ಆದ್ರೆ ದೇವರ ರಾಜ್ಯ ಇನ್ನು ಶುರುವಾಗಿಲ್ಲ. ಈ ಸಮಯದ ಅಂತ್ಯ ಶುರುವಾಯಿತು, ಆ ಅಂತ್ಯ ದಿನದಲ್ಲಿ ಇದೀನಿ. ಈ ಅಂತ್ಯ ದಿನ ಮುಗಿದ್ರೆ ಏನಾಗುತ್ತೆ, ದೇವರ ರಾಜ್ಯದ ಒಂದು ವಿಷಯಗಳು ಶುರುವಾಗುತ್ತೆ. ಸೊ ಆ ಒಂದು ಸಮಯ ಎಷ್ಟು ಸಮಯವಿದೆ ಅನ್ನುವಂಥ ವಿಷಯವನ್ನ ಇವತ್ತು ನಾವು ಈ ಒಂದು ಇದರಲ್ಲಿ ಸ್ಟಡಿ ಮಾಡಕ್ ಹೋಗ್ತೀವಿ. ಮತ್ತೆ ಸರ್ ಐಸಕ್ ನ್ಯೂಟನ್, ಸರ್ ಐಸಕ್ ನ್ಯೂಟನ್ ಬಗ್ಗೆ ನೀವೆಲ್ಲರೂ ಕೂಡ ಓದಿರ್ತೀರಾ, ಈ ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನ ಏನ್ ಮಾಡ್ತಾರೆ, ಕಲಿಯುತ್ತಾರೆ.
ಇನ್ನೂ ಸ್ಪಷ್ಟವಾಗಿ ಹೇಳಕ್ ಹೋದ್ರೆ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಫಸ್ಟ್ ಬೈಬಲ್ ಸ್ಟೂಡೆಂಟ್ಸ್ ಅವರೇ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ವಿಷಯಗಳನ್ನ ಅವ್ರು ಸ್ಟಡಿ ಮಾಡಿದ್ದಾರೆ, ಐಸಕ್ ನ್ಯೂಟನ್ ಸೈಂಟಿಸ್ಟ್ ಅಂತ. ಯಾಕಂದ್ರೆ ಅವರ ಒಂದು ಸೈನ್ಸ್ ಇಂದನೆ ನಮ್ಮ ಹಲವಾರು ರಾಕೆಟ್ ಇವತ್ತು ಹೋಗ್ತಾರ ಅಂತ ಒಂದು ವಿಷಯ ಇರ್ಬೋದು. ನಿಮ್ಗೆಲ್ಲ ಗೊತ್ತಿದೆಯಲ್ಲ ನ್ಯೂಟನ್ನ ನಿಯಮ ಅಂತ ನಮ್ಮ ಸ್ಕೂಲಲ್ಲಿ ಪಠ್ಯ ಪುಸ್ತಕದಲ್ಲಿ ಬರ್ತಾ ಇತ್ತು. ನ್ಯೂಟನ್ನ ಮೊದಲನೇ ನಿಯಮ, ಎರಡನೇ ನಿಯಮ, ಪ್ರತಿಯೊಂದು ಇದಕ್ಕೇನಾಗುತ್ತೆ ಅಂದ್ರೆ ಆಕ್ಷನ್ಗೆ ಅಪೋಸಿಟ್ ರಿಯಾಕ್ಷನ್ ಇರುತ್ತೆ ಅನ್ನೋಂಥ ವಿಷಯ ಕೆಲವೊಂದೆಲ್ಲ ಅವರ ಒಂದು ತತ್ವವನ್ನು ಅನುಸರಿಸಿನೇ ಈ ರಾಕೆಟ್ ಎಲ್ಲ ಕಂಡುಹಿಡಿದ್ರು. ಬಟ್ ಅವರು ಕೆಲವೊಂದು ವಿಷಯವನ್ನ ಏನ್ ಮಾಡಿದ್ರೆ ಬೈಬಲಿಂದ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಹೇಳಿದಂತ ಹೇಳಿಕೆನ ಕೂಡ ಈ ಒಂದು ಪಾಠದಲ್ಲಿ ನಾವೇನ್ ಮಾಡ್ತೀವಿ. ಮತ್ತೆ 1260 ದಿನಗಳ ಬಗ್ಗೆ ನಾವು ಈಗಾಗಲೇ ಓದಿದ್ವಿ. ಆ 260 ದಿನಗಳು ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಬೇಕು ಅನ್ನೋ ವಿಷಯವನ್ನು ಕೂಡ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಪಾಠದಲ್ಲಿ ನಾವು ಸ್ಟಡಿ ಮಾಡಕ್ಕೆ ಹೋಗ್ತೀವಿ. ಮಹಾಸರ್ಪದ ಬಾಯಿಂದ ಬರುವಂತ ಪ್ರವಾಹ, ಅದು ಪ್ರಕಟಣೆ ಗ್ರಂಥದಲ್ಲಿ ಬರುವಂತ ವಿಷಯ, ಅದನ್ನ ಸ್ಪಷ್ಟವಾಗಿ ಎಲ್ಲಿ ನಡೆಯಿತು ಆ ಪ್ರವಾದನೆ, ಎಲ್ಲಿ ನೆರವೇರಿತು ಅನ್ನೋ ವಿಷಯವನ್ನು ಕೂಡ ಏನ್ ಮಾಡ್ತೀವಿ ಸ್ಟಡಿ ಮಾಡಕ್ ಹೋಗ್ತಿದ್ವಿ. ಮತ್ತೆ ಈ ಒಂದು 1290 ದಿನಗಳು ಅದರ ಒಂದು ವಿಷಯ ಅಂದ್ರೆ 1260 ಅಂತ ಒಂದಿದೆ, 1290 ಅಂತಿದೆ. ಇದೆಲ್ಲವನ್ನ ಏನ್ ಮಾಡೋಣ, ಸ್ಟಡಿ ಮಾಡೋಣ. ಕೊನೆಯದಾಗಿ 1335 ತುಂಬಾ ಮುಖ್ಯವಾದಂತ ಒಂದು ಪಾಯಿಂಟ್ ಅಲ್ವಾ. ಇದೆಲ್ಲ ನೋಡ್ಕೊಂಡು ಏನ್ ಮಾಡೋಣ, ಏನ್ ನಡೆಯುತ್ತೆ ಅವಾಗ, ಅವತ್ತು ನಡೆಯುತ್ತೆ ಆಶಾ ಭಂಗ, ಪರೀಕ್ಷೆ, ಅದರ ಪರಿಣಾಮ ಏನೆಲ್ಲ ನಡೆಯುತ್ತೆ ಅನ್ನೋ ವಿಷಯ ಕೂಡ ಏನ್ ಮಾಡೋಣ, ಇಲ್ಲಿ ಸ್ಟಡಿ ಮಾಡೋಣ ಅಲ್ವಾ. ಹೀಗಾಗಿ ಈ ಒಂದು ಪಾಠ ತುಂಬಾ ವಿಶೇಷವಾಗಿ ತುಂಬಾ ಪ್ರಯೋಜನಕರವಾಗಿದೆ. ದೇವ್ರ ಮಕ್ಳು ಇದರಲ್ಲಿ ದೇವರ ಪ್ರವಾದನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ವಿಷಯ ಅಂತ ಬಂದಾಗ ದೇವರ ಮಕ್ಕಳು ಸ್ವಲ್ಪ ಗಮನವನ್ನ ನಾವು ಬೇರೆ ಕಡೆ ಹೋಗದಂತೆ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಈ ಪಾಠದಲ್ಲಿರುವಂತ ಎಲ್ಲ ವಿಷಯವು ನಮ್ಮ ಕಾಲದ ಕುರಿತೇ ಬರೆಯಲ್ಪಟ್ಟಿದೆ. ನಮ್ಮ ಕಾಲದ ಕುರಿತೇ ಬರೆಯಲ್ಪಟ್ಟಿದೆ, ನಮ್ಮ ಬಗ್ಗೆನೆ ಬರೆಯಲ್ಪಟ್ಟಿದೆ. ಇಷ್ಟೊಂದು ಪ್ರವಾದನೆಗಳು, ಎಲ್ಲ ವಿಷಯಗಳು ನಮ್ಮನ್ನೇ, ಇನ್ನು ಕೂಡ ಅಪೋಸ್ತಲರು ಕೂಡ ಇಲ್ಲ, ಯೇಸುಕ್ರಿಸ್ತನು ಕೂಡ ಇಲ್ಲ, ಯೇಸುಕ್ರಿಸ್ತನ ಮೊದಲೇ ಬರವಿಕೆ ಇಲ್ಲ, ನಾನು ಹೇಳ್ತಾ ಇರೋದು ಯೇಸುಕ್ರಿಸ್ತನ ಎರಡನೇ ಬರವಿಕೆ ಇರ್ಬೋದು. ಹೆಚ್ಚಾಗಿ ಯೇಸುಕ್ರಿಸ್ತನ ಅಂತ್ಯಕಾಲದಲ್ಲಿ, ಯುಗದ ಅಂತ್ಯಕಾಲದಲ್ಲಿ ಬರುತ್ತಿರುವಂತ ದೇವರ ಮಕ್ಕಳು ಯಾರಪ್ಪ ಅಂತ ಪ್ರಶ್ನೆ ತಗೊಂಡಾಗ ಅದು ನಾವು. ಅದರಲ್ಲಿ ಏನಾದರೂ ಡೌಟ್ ಇದೆ ನಿಮಗೆ, ಸಂದೇಹನೇ ಇಲ್ಲ, ಡೌಟ್ ಇದ್ರು ಕೂಡ ಇಟ್ಕೊಳ್ಳೋಣ, ಸಂದೇಹನ ಇಟ್ಕೊಳ್ಳೋಣ, ಏನು ಸಮಸ್ಯೆ ಇಲ್ಲ. ಈ ಪಾಠದಲ್ಲಿ ಅದರ ಬಗ್ಗೆ ಏನ್ ಮಾಡೋಣ, ಸಂಕ್ಷಿಪ್ತವಾಗಿ ನೋಡೋಣ. ಹಾಗಾಗಿ ನಮ್ಮ ನಂಬಿಕೆಗೆ ತುಂಬಾ ಆಧಾರವಾದಂತ ಒಂದು ವಿಷಯ, ಯಾವಾಗ ನಾವು ದೇವರ ಪ್ರವಾದನೆಗಳನ್ನ ಅರ್ಥ ಮಾಡ್ಕೊಳ್ತೀವೋ ಆ ಪ್ರವಾದನೆಗಳಲ್ಲಿ ಎರಡು ವಿಷಯವಿರುತ್ತೆ. ಮೊದಲನೇದಾಗಿ ದೇವರು ಹೇಳಿದಂತ ಪ್ರವಾದನೆ ನೆರವೇರಿತು ಅನ್ನೋಂತ ಒಂದು ವಿಷಯ ತಿಳ್ಕೊಂಡಾಗ ನಮ್ಗೆ ಹೆಚ್ಚು ಅಂತ ನಂಬಿಕೆ ಅನ್ನೋಂಥದ್ದು ಒಂದು ಪಾಯಿಂಟ್. ಎರಡನೇದು ಆ ಪ್ರವಾದನೆಯಲ್ಲಿ ನಾನ್ ಎಲ್ಲಿದ್ದೀನಿ ಅನ್ನೋದು ಎರಡನೇ ಪಾಯಿಂಟ್. ಇದೆರಡು ಕೂಡ ತುಂಬಾ ಮುಖ್ಯವಾಗುತ್ತೆ ಅಲ್ವಾ. ಯಾಕಂದ್ರೆ ದೇವರು ಹೇಳಿದಂತ ವಿಷಯ ನಡೀತು ಅಂದಾಗ ತುಂಬಾ ನಂಬಿಕೆ ಬರುತ್ತೆ, ಹೌದು ಇದು ನೆರವೇರಿದೆ ಅಂತ. ಅದೇ ಒಂದು ಪ್ರವಾದ ನನ್ನ ಕುರಿತಾಗಿ ಹೇಳಲ್ಪಟ್ಟಿದೆ ಅಂದ್ರೆ ಇನ್ನೂ ನಂಬಿಕೆ, ನನ್ನ ಕಾಲದ ಕುರಿತಾಗಿ ನಮ್ಮ ಬಗ್ಗೆ ಮಾತಾಡಲ್ಪಟ್ಟಿದೆ, ಅದೇ ವಿಷಯವನ್ನ ಇಲ್ಲಿ ನಾವು ನೋಡ್ಕೋತೀವಿ. ಓಕೆ, ನಾವು ಹಾಗೆ ಮುಂದುವರೆದು ನಾವು ಓದೋಣ ಅದರಲ್ಲಿರುವಂತ ಒಂದು ಫಸ್ಟ್ ಪ್ಯಾರವನ್ನ ಓದೋಣ. ಹನ್ನೊಂದನೇ ಅಧ್ಯಾಯದಲ್ಲಿ ಅಂತ್ಯಕಾಲದ ಸಮಯದ ಬಗ್ಗೆ ಗಮನ ಸೆಳೆಯಲಾಗಿದೆ. 12ನೇ ಅಧ್ಯಾಯವು ರಾಜ್ಯವನ್ನು ಸೂಚಿಸುವುದಾಗಿದ್ದು ಕಾಯುವ ಸಮಯ ಇತ್ಯಾದಿಗಳ ಬಗ್ಗೆ ಹೇಳುತ್ತದೆ, ಮತ್ತು ಅದರ ಸ್ಥಾಪನೆಯು ಅಂತ್ಯಕಾಲದ ಸಮಯಕ್ಕೆ ಮುಂಚಿತವಾಗಿ ನೆರವೇರುವುದು. ಮೊದಲನೆಯ 3 ವಾಕ್ಯಗಳು ದೇವರ ಯೋಜನೆಯ ಭವ್ಯವಾದ ಫಲಿತಾಂಶವನ್ನು ಕೆಲವೇ ಮಾತುಗಳಲ್ಲಿ ವ್ಯಕ್ತಪಡಿಸುತ್ತವೆ. ಓಕೆ ಅಲ್ವಾ. ಈಗಲೇ 11ನೇ ಅಧ್ಯಾಯವನ್ನ ನಾವು ನೋಡಿದ್ವಿ. 11ನೇ ಅಧ್ಯಾಯದಲ್ಲಿ ಈ ಅಂತ್ಯಕಾಲದ ಒಂದು ಆರಂಭದ ದಿನಗಳ ಕುರಿತು ತುಂಬಾ ವಿಷಯಗಳನ್ನ ಏನ್ ಮಾಡಿದ್ರು, ದಾನಿಯೇಲ್ ನಮ್ಗೆ ವಿವರಿಸಿದ್ರು ಅಲ್ವಾ. ಈ ಅಂತ್ಯಕಾಲದ ಒಂದು ಹೇಗೆ ಅಂತ್ಯಕಾಲ ಬರುತ್ತೆ, ಯಾವ ಯಾವ ವಿಷಯ ನಡೆಯುತ್ತೆ, ಯಾವ ವಿಷಯಗಳು ನಡೀಬೇಕು, ಯಾವ ಒಂದು ಘಟನೆಗಳು ನಡೆದ್ರೆ ಅದರ ಮೂಲಕ ನಾವು ಅಂತ್ಯ ದಿನಗಳನ್ನ ಗುರುತಿಸಬಹುದು ಅನ್ನೋದು ವಿಷಯವನ್ನ 11ನೇ ಅಧ್ಯಾಯದಲ್ಲಿ ಬರೆದಿದೆ. ಈ 11ನೇ ಅಧ್ಯಾಯದಲ್ಲಿ ತಗೊಂಡಾಗ ತುಂಬಾ ವಿಷಯ ಇತ್ತು ಅಲ್ವಾ. ನಾವು ತುಂಬಾ ಸ್ಟಡಿ ಮಾಡಿದ್ವಿ. ನಿಮಗೆ ಅನಿಸಿದ ಪ್ರಕಾರ 11ನೇ ಅಧ್ಯಾಯದಲ್ಲಿ ತುಂಬಾ ಯಾವ ವ್ಯಕ್ತಿ ಬಗ್ಗೆ ತುಂಬಾ ಮಾತಾಡಿದ ಅನ್ಸ್ತಾ ಇದೆ, ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ತುಂಬಾ ಮಾತಾಡಿದ್ದಾರೆ, ಯಾರಿರ್ಬಹುದು? ನಾವು ನೋಡಿದ್ವಲ್ಲ ಲಾಸ್ಟ್ ಟೈಮ್, ನಾವು 11ನೇ ಅಧ್ಯಾಯ ಪೂರ್ತಿ ನೋಡ್ಕೊಂಡು ಬರ್ಬೇಕಾದ್ರೆ ಒಂದು ವ್ಯಕ್ತಿ ಬಗ್ಗೆ ತುಂಬಾ ಹೆಚ್ಚಿನ ಮಾಹಿತಿ ಕೊಟ್ಟಿದ್ರು, ಯಾರಿರ್ಬಹುದು? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ ತುಂಬಾ ಈ ರೀತಿ ಉತ್ತರ ಕೊಟ್ಟಾಗ ನನಗೂ ತುಂಬಾ ಸಂತೋಷ ಆಗುತ್ತೆ. ಗುಡ್,
ನೆಪೋಲಿಯನ್ ಬನಕೊಟ್ಟೆ ಅಲ್ವಾ. ಸೊ ನೆಪೋಲಿಯನ್ ಬಗ್ಗೆ ಸುಮಾರು 11 ವಕೀಲಿಗಿಂತ ಹೆಚ್ಚಾದ ವಕೀಲನ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಆ ವ್ಯಕ್ತಿ ಬಗ್ಗೆ ಅಷ್ಟೊಂದು ವಿಷಯ ಮಾತಾಡಿದ ಕಾರಣ ಏನಪ್ಪಾ ಅಂದ್ರೆ ಅದೇ ಸಮಯ ಅಂತ್ಯ ದಿನದ ಆರಂಭದ ಸಮಯ, ಅದನ್ನು ಕಂಡುಹಿಡಿಯೋದಕ್ಕೆ ಅಷ್ಟೊಂದು ಮಾಹಿತಿ ನಮ್ಗೆ ಕೊಟ್ಟಿರೋದು. ಹಾಗಾಗಿ ಅಲ್ಲಿ 11ನೇ ಅಧ್ಯಾಯದಲ್ಲಿ ಆ ನೆಪೋಲಿಯನ್ ಬನಪಟ್ಟೆ ಪೋಪನ ಅರೆಸ್ಟ್ ಮಾಡೋದ್ರಿಂದ ಆ 1799 ಮುಕ್ತಾಯವಾದ ಮೇಲೆ ಅಲ್ಲಿ ನಮ್ಗೆ ಯಾವ ಡೇಟ್ ಸಿಕ್ತು ಅಂದ್ರೆ 1160 ದಿನಗಳನ್ನ ವರ್ಷಗಳ ಕನ್ವರ್ಟ್ ಮಾಡಿದಂತ ಟೈಮ್ ಸಿಕ್ತು. ಓಕೆ, ಅದನ್ನು ಕೂಡ ಇನ್ನು ಹೆಚ್ಚಾದ ಮಾಹಿತಿಯಲ್ಲಿ ಈ ಒಂದು ಇದು ಭಾಗದಲ್ಲಿ ನೋಡೋಣ. ಬಟ್ ಅಲ್ಲಿಂದ ಈಚೆಗೆ ಏನಪ್ಪ ನಡೆಯುತ್ತೆ, ನಾವು ಕಾಯ್ತಾ ಇದ್ದಂತ ಅಂತ ದಿನ ಬಂದ್ಬಿಟ್ಟು ನೀವು ಹೇಳ್ತಾ ಇದ್ದಂತ 1799 ಮುಕ್ತಾಯವಾಯ್ತು. ಹಾಗಿರ್ಬೇಕಾದ್ರೆ ಇನ್ನು ಕೂಡ ನಾವು ಇನ್ನು ಎಷ್ಟು ದಿನ ಕಾಯ್ಬೇಕು, ಇನ್ನು ಏನ್ ನಡೆಯುತ್ತೆ, ಮುಂದಿನ ಪ್ರವಾದನೆಗಳೇನು ಅನ್ನೋಂತ ವಿಷಯವನ್ನ ನಾವು ಸ್ಟಡಿ ಮಾಡ್ಬೇಕಾದ್ರೆ ಎಲ್ಲಿ ಬರ್ಬೇಕಾಗುತ್ತಂದ್ರೆ 12ನೇ ಅಧ್ಯಾಯಕ್ಕೆ ಬರಬೇಕು, ದಾನಿಯೇಲನ 12ನೇ ಅಧ್ಯಾಯಕ್ಕೆ ಅಲ್ವಾ. ಸೊ ಇದರಲ್ಲಿ ತುಂಬಾ ಮುಖ್ಯವಾದಂತ ಕೆಲವೊಂದು ವಿಷಯವನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಮಾತಾಡಕ್ ಹೋಗ್ತಾ ಇದಾರೆ. ಸೊ ಅದರಿಂದ 12ನೇ ಅಧ್ಯಾಯ ಪೂರ್ತಿ ಅಂತ್ಯ ದಿನ, ಅಂತ್ಯ ದಿನ ಅಂತಿದ್ದೀರ, ಈ ಅಂತ್ಯ ದಿನ ಅನ್ನೋದು 24 ಗಂಟೆನೆ ಅಂತ ತಗೊಳ್ಳಿ. ಒಂದ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಉದಾಹರಣೆಗೆ ಅಂತ್ಯ ದಿನನ 24 ಗಂಟೆ ಅಂತ ತಗೊಳ್ಳಿ. ಅಂತ್ಯ ದಿನ ಈ ಬೆಳಿಗ್ಗೆ 12 ಗಂಟೆಗೆ ಆ ದಿನ ಶುರುವಾಯ್ತು ಅಂದ್ರೆ ಅದು ಅಂತ್ಯ ದಿನದ ಆರಂಭ. ರಾತ್ರಿ 12 ಗಂಟೆ ಬಂತಂದ್ರೆ ಆ ಅಂತ್ಯ ದಿನದ ಮುಕ್ತಾಯ. ಈಗ 24 ಗಂಟೆಯಲ್ಲಿ ಏನ್ ನಡೆಯುತ್ತೆ ಅನ್ನೋ ವಿಷಯ ತಿಳ್ಕೊಬೇಕು ಅಂದ್ರೆ ದಾನಿಯೇಲ 12ನೇ ಅಧ್ಯಾಯದ ಬಗ್ಗೆ ನಾವು ಇದೆ ಈ ಅಂತ್ಯ ದಿನದ ಅಂತ ವಿಷಯ. ಹಾಗಾಗಿ ಇದ್ರ ಒಂದು ಆರಂಭನೆ ಯಾವ ರೀತಿ ಸ್ಟಾರ್ಟ್ ಮಾಡ್ತಾನೆ ಅಂತ ನೋಡ್ಬೇಕಾರೆ ಓದನ, ಕಂಟಿನ್ಯೂ ಮಾಡಿ, ಯಾವುದೇ ಒಂದು ಭಾಗವನ್ನು ಕಂಟಿನ್ಯೂ ಮಾಡಿ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದನೆಂದಿನಿಂದ ಅಂದಿನವರೆಗೂ ಸಂಭವಿಸದಂತಹ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನೆ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಜ್ಞಾನಿಗಳು ತೇಜೋಮಂಡಲಗಳಂತೆ ಪ್ರಕಾಶಿಸುವರು. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ದಾನಿಯೇಲ 12ನೇ ಅಧ್ಯಾಯ 1-3 ವಚನ, ಮತ್ತಾಯ 13ನೇ ಅಧ್ಯಾಯ 43ನೇ ವಚನ. ಓಕೆ ಅಲ್ವರ, ನೋಡಿ ಇದನ್ನ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ದಾನಿಯೇಲ 12ನೇ ಅಧ್ಯಾಯ ಬಿಗಿನಿಂಗ್ ಅಲ್ಲೇ ಏನಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಿನ್ನ ಕಾಲದಲ್ಲಿ ನಿನ್ನ ಜನರ ಮಕ್ಕಳಿಗೋಸ್ಕರ ನಿಲ್ಲುವ ಮಹಾಪ್ರಧಾನನಾದ ದೂತನಾದ ಮಿಕಾಯಿಯಲನ್ನು ಹೇಳುವನು ಅನ್ನೋದು ಒಂದು ವಿಷಯ ಬರ್ತಾ ಇದೆ. ಅಂದ್ರೆ ಈ ಅಂತ್ಯ ದಿನ, ಅದಕ್ಕೆ ನಾನು ಹೇಳಿದೆ ಫಸ್ಟ್ ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಈ ದಾನಿಯೇಲ 12ನೇ ಅಧ್ಯಾಯ ನೀವು ಒಂದು ದಿನ ಅಂತ ತಗೊಂಡಾಗ 24 ಗಂಟೆ, 24 ಗಂಟೆಯಲ್ಲಿ ಯಾವ ಯಾವ ಸನ್ನಿವೇಶದಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋ ವಿಷಯವನ್ನ ನಾವು ತಿಳ್ಕೊಬೇಕು. ಓಕೆನಾ, ಈಗ ನಮ್ಗೆ 1799 ಸಿಕ್ಕಿದೆ, ಅದು ಅಂತ್ಯ ದಿನದ ಆರಂಭ ಅಂತ ಸಿಕ್ಕಿದೆ. ಆದ್ರೆ ಅದರ ಮುಕ್ತಾಯದ ಬಗ್ಗೆ ನಾವು ಈ ಪಾಠದಲ್ಲಿ ನೋಡಕ್ ಹೋಗ್ತೀವಿ. ಇನ್ನು ಎಷ್ಟು ಸಮಯ ಇದೆ, ಇನ್ನ ಏನೇನ್ ಡೇಟ್ ಕೊಡ್ತಾ ಇದ್ರೆ, ಇನ್ನು ಎರಡು ಡೇಟ್ ಕೊಡ್ತಾ ಇದಾರೆ ಅಲ್ವಾ, 1190 ಮತ್ತೆ 1335. ಹಾಗಿರ್ಬೇಕಾದ್ರೆ ಈ ಸಮಯಗಳಲ್ಲಿ ನಡೆಯುವಂತ ಪ್ರವಾದನೀಯ ವಿಷಯಗಳು, ಚರಿತ್ರೆಯಲ್ಲಿ ಏನೆಲ್ಲ ಸಂಗತಿಯಲ್ಲಿ ನಡೆಯಿತು ಅನ್ನೋದು ವಿಷಯ ಕೂಡ ಏನ್ ಮಾಡ್ಬೇಕು ಇಲ್ಲಿ ನಾವು ಕಂಡುಹಿಡಿಯಬೇಕು. ಓಕೆ, ಇಲ್ಲಿ 12ನೇ ಅಧ್ಯಾಯ ಸ್ಟಾರ್ಟ್ ಮಾಡಿದ ತಕ್ಷಣ ಏನಂತಂದ್ರೆ ನಿನ್ನ ಜನರ ಪಕ್ಷದಾಗಿರುವ ಮಹಾಪಾಲಕನಾದ ಮಿಕಾಯಿಯನ್ನು ಆ ಕಾಲದಲ್ಲಿ ಹೇಳುವನು ಅಂತ ಮಾತಾಡ್ತಾರೆ. ಸರಿ, ಓಕೆ, ಮಿಕಾಯಿಯನ್ನು ಅಂದ್ರೆ ಯಾರು? ಯೇಸು ಗುಡ್ ಅಲ್ವಾ, ಯೇಸು ಕ್ರಿಸ್ತನು. ಹಾಗಿರ್ಬೇಕಾದ್ರೆ ಇಲ್ಲಿ ಮಿಕಾಯಿಲನ್ ಅಂತ ತಿಳಿಸುವಂತ ವಿಷಯ ಯಾರ ಬಗ್ಗೆ ಮಾತಾಡಿರ್ಬೋದು ಅಂದ್ರೆ ಯಾರು ಬರ್ತಾರನ್ನಂತ ವಿಷಯವನ್ನ ತಿಳಿಸ್ಕೊಡ್ತಿದೆ ಇಲ್ಲಿ. ಯೇಸು ಕ್ರಿಸ್ತನ 2ನೇ ಬರೀಕೆನ ತಿಳಿಸ್ಕೊಡ್ತೀವಿ. ಓಕೆ, ಬಟ್ ಅದನ್ನ ಯಾಕೆ ಹೀಗೆ ಹೇಳಿರ್ಬೇಕು, ಒಂದ್ ವೇಳೆ ಅದನ್ನ ಹೇಳ್ಬೇಕಾದ್ರೆ ಏನಂತ ಹೇಳಿರ್ಬೋದು, ಯೇಸು ಕ್ರಿಸ್ತನ 2ನೇ ಬರೀಕೆ ಅಂತಾನೆ ಹೇಳಿರ್ಬೋದಲ್ಲ, ಯಾಕೆ ಮಿಕಾಯಿಲನ್ ಬಗ್ಗೆ ಮಾತಾಡ್ತಾರೆ, ಯಾಕೆ ಮಾತಾಡಿದ್ರು? ಅದೊಂದು ಪ್ರವಾದನೆ ಅಲ್ಲ. ಸರಿ, ಆಯ್ತು, ಕರೆಕ್ಟ್. ನೋಡಿ, ಯೇಸು ಕ್ರಿಸ್ತನ 2ನೇ ಬರುವಿಕೆ, ಮೆಸ್ಸಿಯನ್ 2ನೇ ಬರುವಿಕೆ ಬರ್ತಾರೆ ಅಂತಾನೆ ಮಾತಾಡಿಕೊಳ್ತಲ್ಲ, ಯಾಕೆ ಮಿಕಾಯಿಲ್ನ ಹೇಳುವ ಅಂತ ಮಾತಾಡ. ಓಕೆ, ಇನಿವೆ ಕನ್ಫ್ಯೂಷನ್ ಬೇಡ. ಸೊ ಓಪನ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇದನ್ನ ದಾನಿಯೇಲ್ ಹತ್ರ ಮಾತಾಡ್ತಾ ಇದ್ದಾರೆ. ದಾನಿಯೇಲ್ಗೆ ಫಸ್ಟ್ ಕಮಿಂಗು ಗೊತ್ತಿಲ್ಲ, ಸೆಕೆಂಡ್ ಕಮಿಂಗ್ ಗೊತ್ತಿಲ್ಲ. ಈಗ ದಾನಿಯೇಲ್ ಹತ್ರ ಮಾತಾಡ್ಬೇಕಾದ್ರೆ ತುಂಬಾ ಜ್ಞಾನವಾಗಿ ಮಾತಾಡ್ತೀನಿ. ಅದೇ ರೀತಿಯಾಗಿ ದಾನಿಯೇಲ್ ಬರೆದಂತ ವಿಷಯಗಳನ್ನ ಅಂತ್ಯ ಕಾಲದಲ್ಲಿ ಇರುವಂತ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲೂ ಮಾತಾಡ್ಕೊಂಡು. ಈಗ ದೇವ್ರ ಮಕ್ಳು ನಮ್ಗೆ ಏನ್ ಅರ್ಥವಾಗ್ತದೆ, ಮಿಕ್ಕಾಲನೇ ಯೇಸು ಕ್ರಿಸ್ತನು ಅಂದ್ರೆ ನಮ್ಮ ಕಾಲದಲ್ಲಿ ಈ ಸಮಯ
1999 ಈಚೆಗೆ ಸೂಚಿಸ್ತಾ ಇದೆ ಅಂದ್ರೆ ಅದು ಖಂಡಿತವಾಗ್ಲೂ ಮೊದಲನೇ ಬರುವಿಕೆ ಇರೋಕ್ಕೆ ಸಾಧ್ಯತೆ ಇಲ್ಲ, ಯಾಕಂದ್ರೆ ನಾವು ಮೊದಲನೇ ಬರುವಿಕೆ ನೋಡ್ಬಿಟ್ಟಿದ್ದೀವಿ, ಅದು ಖಂಡಿತ ಎರಡನೇ ಬರುವಿಕೆ ಇರುತ್ತಂತ ತುಂಬಾ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ ದೇವರ ಅಂತ ನಮ್ಗೆ ಗೊತ್ತಾಗೋದು. ಬಟ್ ದಾನಿಯೇಲ್ ಹತ್ರ ಏನಾದ್ರು ಮಾತಾಡಿದ್ರೆ ದಾನಿಯೇಲ್ಗೇನು ಗೊತ್ತಾಗ್ತಿರ್ಲಿಲ್ಲ ಅಲ್ವಾ, ಯಾಕಂದ್ರೆ ದಾನಿಯೇಲ್ಗೆ ಮೊದಲನೇ ಬರುವಿಕೆನೂ ಗೊತ್ತಾಗ್ಲಿಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಕೂಡ ದಾನಿಯೇಲ್ 9ನೇ ಅಧ್ಯಾಯದಲ್ಲಿ ಏನಾಗುತ್ತೆ, ಮೆಸ್ಸಿಯನು ಏಲುವನು ಆ 70 ವಾರಗಳ ಬಗ್ಗೆ ಮಾತಾಡಿದ್ರೆ ಓಕೆ ಅದೆಲ್ಲ ಮಾತಾಡಿದ್ರು ಕೂಡ ದಾನಿಯೇಲ್ಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಗೊತ್ತಾಗುವಂತ ಅವಶ್ಯಕತೆನು ಇರ್ಲಿಲ್ಲ, ಅದನ್ನ ತಿಳ್ಕೊಳ್ಬೇಕಂತ ಅವಶ್ಯಕತೆ ದಾನಿಯೇಲ್ಗೆ ಇರ್ಲಿಲ್ಲ, ಯಾಕಂದ್ರೆ ಅದು ಅವರ ಟೈಮ್ ಅಲ್ಲ ಮತ್ತೆ ಅವ್ರಿಗೋಸ್ಕರ ಬರೆಯಲ್ಪಡಿಲ್ಲ. ಬಟ್ ಅವ್ರ ಮೂಲಕ ಬರೆಯಲ್ಪಟ್ಟಿದ್ರು ಕೂಡ ಅವ್ರಿಗೋಸ್ಕರ ಬರೆಯಲ್ಪಡಿಲ್ಲ. ಓಕೆ, ಈಗ ಈ ಮಿಕಾಯಿಲ್ ಬಗ್ಗೆ ನಮ್ಗೆ ಮಾತಾಡ್ತಾ ಇದ್ದಾರೆ, ಇದನ್ನ ನಾವು ಟೈಮ್ ಪೀರಿಯಡ್ ಆಗಿ ಏನ್ ಮಾಡ್ಬೇಕು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಆಗ ಒಂದು ಕ್ಲೂನ ಕೊಡ್ತಾ ಇದ್ರೆ ಏನಪ್ಪಾ ಅಂದ್ರೆ, ಮೊಟ್ಟ ಮೊದಲು ಜನಾಂಗ ಉಂಟಾದ್ರಿಂದ ಅಂದಿನವರೆಗೂ ಸಂಭವಿಸಿದಂತ ಸಂಕಟವು ಸಂಭವಿಸುವುದು, ಇದೊಂದು ಕ್ಲೂ ಇಲ್ಲಿ, ಇಲ್ಲೊಂದು ಮಾಹಿತಿ ಕೊಡ್ತಾ ಇದಾರೆ ನೋಡ್ರಿ. ಮಿಕಾಯಿಲ್ ಹೇಳ್ತಾರೆ ಅನ್ನೋಂತ ವಿಷಯ ಬಂದಾಗ ನೀವು ಒಂದು ವಿಷಯನ ಕಂಡಿಡ್ಕೊಳ್ಳಿ, ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಮಹಾಸಂಕಟದ ದಿನ ಬರುತ್ತೆ ಅಂತ. ಓಕೆ, ಇದೇ ಒಂದು ವಿಷಯವನ್ನ ನಮ್ ಕಂಟಿನ್ಯೂ ಮಾಡ್ಬೇಕಾದ್ರೆ ಏನಂತಿದ್ರ ಅಂದ್ರೆ, ಇದೇ ಒಂದು ವಿಷಯನ ಸಿಮಿಲಾರಿಟಿ ಆಗಿ ಎಲ್ಲಿ ಮಾತಾಡಿದರೆ, ಇದೇ ಪಾಯಿಂಟ್. ಏನ್ ಪಾಯಿಂಟ್? ಮೊಟ್ಟ ಮೊದಲು ಜನಾಂಗವು ಉಂಟಾದ್ರಿಂದ ಅಂದಿನವರೆಗೂ ಸಂಭವಿಸದಂತ ಸಂಕಟವು ಸಂಭವಿಸುವುದು ಅನ್ನುವಂತ ಇದೇ ಪಾಯಿಂಟ್ ನ ಬೇರೆ ಯಾರು ಮಾತಾಡಿದರೆ? ಸತ್ಯದಲ್ಲಿ ಯಾರು ಮಾತಾಡಿದರೆ? ಯೇಸು ಸ್ವಾಮಿ ವೆರಿ ಗುಡ್, ಯೇಸು ಸ್ವಾಮಿ ಮಾತಾಡಿದರು. ವೆರಿ ಗುಡ್ ಅಲ್ವಾ. ಮತ್ತೆ 13ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ ನೋಡಬಹುದು, ವಾಕ್ಯನ ಓದಿ. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು, ಕಿವಿಯುಳ್ಳವನು ಕೇಳಲಿ ಅಂದನು. ಓಕೆ, ಮತ್ತೆ ಏನ್ 13:34 ಓದ್ತಿದ್ರಾ? ಓಕೆ, ನಲವತ್ಮೂರು ಈ ಪಾಯಿಂಟ್ ಅಲ್ಲಿ ಒಂದ್ ನಿಮಿಷ ಇಲ್ಲಿ ಹೋಗ್ತಿರೋ ಗೊತ್ತಾ? ಮತ್ತೆ ಸುವಾರ್ತೆ 24ನೇ ಅಧ್ಯಾಯ 3 ಮತ್ತು 4ನೇ ಮತ್ತೆ ಓದಿ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಕಂಟಿನ್ಯೂ ಮಾಡುವ. ಓಕೆನಾ, ಅಲ್ಲಿರುವಂತ ವಾಕ್ಯವನ್ನ ನೀವು ಗಮನಿಸಬಹುದು. ನೀವು ಅಲ್ಲಿಂದ ಓದ್ಕೊಂಡ್ರೆ ಇಲ್ಲಿವರೆಗೂ ಲೋಕಾಂತ್ಯದವರೆಗೂ ಇಲ್ಲಿವರೆಗೂ ಸಂಭವಿಸಿದ ಮಹಾಸಂಕಟಗಳು ಉಂಟಾಗುತ್ತದೆ. 7ನೇ ವಾಕ್ಯ ಓದಿ. 6 ಮತ್ತು 7ನೇ ವಾಕ್ಯ ಓದಿ. ಯುದ್ಧಗಳ ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವುವು, ಮತ್ತು ಓಕೆ, ಅಲ್ಲಲ್ಲಿ ಗುಡ್, ಬರಗಳು ಬರುವವು. ಓಕೆ, ಇದೆಲ್ಲ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದಾರೆ. ಈಗ 24ನೇ ಅಧ್ಯಾಯ 21ನೇ ವಾಕ್ಯ ಓದಿ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಪಟ್ಟಣವನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. 24, 21, 24ನೇ ಅಧ್ಯಾಯ 21. ಅಂಥ ಹೌದು, ಸಂಕಟವು ಲೋಕದಲ್ಲಿ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಓಕೆ. ನೋಡಿದ್ರ ಇದೇ ಒಂದು ವಾಕ್ಯವನ್ನ ಇಲ್ಲಿ ದಾನಿಯಲ್ ಮಾತಾಡಿದಂತ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕನೆಕ್ಟ್ ಮಾಡಿ ನೋಡಿ, ಕನೆಕ್ಟ್ ಆಗ್ತಿದೆಯಲ್ಲ. ಸೊ ಇಲ್ಲಿ ಕನೆಕ್ಟ್ ಆಗುವಂತ ವಿಷಯವನ್ನ ನಾವು ತಗೊಂಡಾಗ, ಕರ್ತನದ ಯೇಸು ಕ್ರಿಸ್ತನು ಹೇಳಿದಂತ ಈ ಮಾತು ದಾನಿಯಲ್ ಹೇಳಿದಂತ ಅದೇ ಮಾತಿಗೆ ಸರಿಯಾಗಿರೋದ್ರಿಂದ, ಕರ್ತನದ ಯೇಸು ಕ್ರಿಸ್ತನು ಯಾವ ಬರುವಿಕೆಯನ್ನು ಸೂಚಿಸ್ತಾ ಇದ್ರೆ, ಇಲ್ಲಿ 2ನೇ ಬರುವಿಕೆಯನ್ನ ಸೂಚಿಸ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಹಾಗಾಗಿ ನಮ್ಗೆ ಅರ್ಥವಾಗುತ್ತೆ ಈ ವಿಷಯ, ಬಟ್ ದಾನಿಗೆ ಅರ್ಥವಾಗುತ್ತೆ. ಕರೆಕ್ಟ್ ಅಲ್ವಾ? ಅದರಿಂದ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಾನೆ ಇಲ್ಲಿ ಏನ್ ಮಾಡಿದ್ರೆ, ಮಿಗಾಯೇಲನು ಅಂತ ಹೇಳ್ತಾ ಇದ್ರೆ. ಇನ್ನು ಕೂಡ ಅವರಿಗೆ ಯೇಸು ಯಾರು ಅಂತಾನೆ ಗೊತ್ತಿಲ್ಲ, ಅದರಿಂದ ಅದ್ರ ಬಗ್ಗೆ ಸ್ಪಷ್ಟವಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಿಲ್ಲ. ಸೊ ಅದರಿಂದ ಕ್ಲೂ, ಈ ಕ್ಲೂ ನೈಟ್ ನ ಕಂಡಿಡಿಬಹುದು ಖಂಡಿತವಾಗ್ಲು, ಇದು ಕರ್ತನಾದ 2ನೇ ಬರುವಿಕೆಯಲ್ಲಿ ಇರುವಂತ ವಿಷಯ. ಓಕೆ, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಏನ್ ಮಾಡ್ತಾರೆ, ಮುಂದೆ ಬರುವಂತ ಪಾಯಿಂಟ್ ಅಲ್ಲಿ ವಿವರಣೆಯನ್ನು ಕೊಡ್ತಾರೆ. ಬಟ್ ಇಲ್ಲಿ ಮೇನ್ ಆಗಿ ಹೈಲೈಟ್ಸ್ ಮಾತಾಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಜ್ಞಾನಿಗಳು ತೇಜೋಮಂಡಲಿ ಅಂತ ಪ್ರಕಾಶಿಸುವರು, ಬಹುಜನರು ಸಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರಗಳು ನಕ್ಷತ್ರದ ಹಾಗೆ ಒಳೆಯುವರು. ಈಗ ಒಂದು ಮುಖ್ಯವಾದಂತ ಒಂದು ಕೆಲಸ ನಡಿಬೇಕಾಗಿದೆ. ನಮ್ಮ ಮಿಕಾಯಿಲ್ ಬಂದಾಗ
ಪ್ರಪಂಚದಲ್ಲಿ ಏನೋ ಜನಾಂಗಕ್ಕೆ ಕಷ್ಟಗಳು ಸಂಭವಿಸ್ತಾ ಇದೆ ಅನ್ನೋದು ನಿಜ, ಕ್ಲಿಯರ್ ಆಗಿ ಗೊತ್ತಾಯ್ತು. ಇನ್ನೊಂದ್ ಕಡೆ ಇನ್ನೊಂದು ವಿಷಯ ನಡೀತಾ ಇದೆ ಏನಪ್ಪಾ ಅಂದ್ರೆ, ಇದೇ ಲೋಕದಲ್ಲಿ ಜ್ಞಾನಿಗಳಾಗಿ, ಇದೇ ಲೋಕದಲ್ಲಿ ಸದಮಿಗಳಾಗಿ ಅಂದ್ರೆ ಒಳ್ಳೆಯವರಾಗಿ ನೀತಿವಂತರಾಗಿದ್ದವರು, ಅವರಿಗೆ ಬಹುಮಾನ, ಅವರಿಗೆ ಅವ್ರಿಗೆ ಏನಂತ ರಿವಾರ್ಡ್, ಅವರ ಪ್ರತಿಫಲ ದೊರಕುವಂತ ಸಮಯ ಕೂಡ ಅದಾಗಿದೆ ಅನ್ನೋಂತ ಒಂದು ಕ್ಲೂ ಕೂಡ ಇಲ್ಲಿ ಕೊಡ್ತಾರೆ. ಹಾಗಾಗಿ ಮೇನ್ ವಿಷಯಗಳನ್ನ ಗಮನಿಸ್ಬೋದು. ಅಂದ್ರೆ ಇದಕ್ಕೆ ಒಂದು ಪಾಯಿಂಟ್ ಕ್ಲಿಯರ್ ಆಗಿ ಮಾತಾಡ್ಬೇಕಾದ್ರೆ ಏನಂತ ಮಾತಾಡ್ತಿದ್ರೆ ನೋಡ್ರಿ, ಇಲ್ಲಿ ಇದೆಯಲ್ಲ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವಲ್ಲಿ ಅನೇಕರು ಎಚ್ಚೆತ್ತು, ಕೆಲವರು ನಿತ್ಯ ಜೀವನ, ಕೆಲವರು ನಿತ್ಯ, ಕೆಲವರು ನಿಂದೆನೆ ನಿತ್ಯೇತರ ತಿರಸ್ಕಾರಗಳು. ಅನುಭವಿಸ್ಬೋದು. ಓಕೆ, ಈ ಪಾಯಿಂಟ್ ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರು ಅನ್ನೋಂತ ವಿಷಯ ಬಂದಾಗ ಇಲ್ಲಿ ಒಂದೊಂದು ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿ ಪುನರುತ್ಥಾನ ನಡೀತಾ ಇದೆ ಅಂತ ಅಲ್ವಾ, ರೆಸರೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರು. ಈಗೇನಾಯ್ತು ಅಂದ್ರೆ ದಾನಿಯೇಲ್ಗೆ ಇದೆಲ್ಲ ವಿಷಯ ಸಂಪೂರ್ಣ ಅರ್ಥವಾಗ್ತಾ ಇದ್ರು, ಬಹುಶಃ ಕೆಲವು ಪಾಯಿಂಟ್ ಅರ್ಥವಾಗ್ತಿದೆ ಅವ್ರಿಗೆ, ಅವ್ರಿಗೆ ಏನ್ ಅರ್ಥವಾಗ್ಬೇಕಂತ ದೇವ್ರ ಯೋಜನೆ ಇತ್ತು ಅದು ಅರ್ಥವಾಗ್ತಿದೆ. ಏನ್ ಅರ್ಥವಾಗ್ತಿದೆ, ಹಾಗಾದ್ರೆ ನಾನು ಸತ್ರು ಮತ್ತೆ ಎದ್ದು ಬರ್ತೀನಿ ಅನ್ನೋ ವಿಷಯ, ಪುನರ್ತನ ಅಂತ ಒಂದು ಭಾಗ ಇದೆ. ಹಾಗಾಗಿ ದೇವ್ರಿಗೆ ಎರಡು ಭಾಗವನ್ನು ಮಾತಾಡ್ತಿದ್ರೆ ಯಾರಿರ್ಬೋದು ಎರಡು ಭಾಗ ಅಂತ ಅದನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಬಟ್ ನಾವ್ ಇವತ್ತು ಅರ್ಥ ಮಾಡ್ಕೊಳ್ತೀವಿ. ನಮ್ಗೆ ಗೊತ್ತಿದೆಯಲ್ಲ ಎರಡು ಭಾಗ ಯಾರಾಗ್ಬಿಟ್ಟು, ಒಂದು ಭಾಗ ಯಾರೋ ನಂಬಿಕಸ್ಥ ವೀರರು, ಯೇಸು ಕ್ರಿಸ್ತನ ಹಿಂದೆ ಇದ್ದಂತ ನಂಬಿಕಸ್ಥ, ಇನ್ನೊಂದು ಆಕಾಶ ನಕ್ಷತ್ರಗಳಂತೆ ಹೊಳೆಯುವುದಕ್ಕೆ ಕರೆಯಲ್ಪಟ್ಟವರು ಸಭೆಯ ಜನರು. ಕರೆಯಿತಲ್ವಾ? ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಜ್ಞಾನಿಗಳು ತೇಜೋ ಮನೆಯಲ್ಲಂತೆ ಪ್ರಕಾಶಿಸುವವರು ಇವ್ ಯಾರಪ್ಪ ಅಂದ್ರೆ ಪರಲೋಕದ ಕರೆಗೆ ಕರೆಯಲ್ಪಟ್ಟವರು. ಈ ಗುಂಪು ಅಲ್ಲಿ ಬರುತ್ತೆ. ಸೊ ಇದು ಟೋಟಲಿ ಏನ್ ಮಾಡ್ತದೆ, ಪುನರ್ತನದ ಬಗ್ಗೆ ಮಾತಾಡ್ತಾ ಇದೆ. ಇದಿಷ್ಟು ವಿಷಯಗಳು ಎಲ್ಲಪ್ಪ ಅಂದ್ರೆ ನಡಿಬೇಕಾಗಿದೆ ಅನ್ನೋ ವಿಷಯವನ್ನು ಮಾತಾಡ್ತಿದ್ದಾರೆ ಅಂತ. ಈ ಅಂತ್ಯ ದಿನ ಮುಕ್ತಾಯ ಆದ್ಮೇಲೆ ಈ ದೇವರ ರಾಜ್ಯದ ಸಮಯ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ, ಅದನ್ನ ಒಂದು ಪ್ರವಾದನೆಯಾಗಿ ಮಾತಾಡ್ತಾ ಇದ್ರ ಹೊರತು ಈ ಘಟನೆಗಳೆಲ್ಲ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇಲ್ಲ. ನೋಡ್ರಿ, ಈ ವಾಕ್ಯವನ್ನ ತಗೊಂಬಿಟ್ಟು ನಾವು ಮಿಕಾಯಿಲ್ ಬಂದ ತಕ್ಷಣ ಏನ್ ಮಾಡ್ತಾರೆ, ಮಿಕಾಯಿಲ್ ಬರ್ತಾರೆ ಇವಾಗ, ಇದನ್ನ ಒಂದು ದಿನಕ್ಕೆ ತಗೊಳ್ಳಿ. ಈಗ ನಾನು ಹೇಳ್ತಾರೆ ನಿಮ್ಗೆ ಅರ್ಥವಾಗ್ತಿದೆ ಅನಿಸ್ತಾ ಇದೆ, ಈ ಮಿಕಾಯಿಲ್ ಬರೋದು ಒಂದೇ ದಿನಕ್ಕೆ 24 ಗಂಟೆ ತಗೊಳ್ಳಿ. ಈಗ ಬಂದ್ಬಿಟ್ರಪ್ಪ, ಬೆಳಿಗ್ಗೆ ಬಂದ್ಬಿಟ್ರು, ಮಧ್ಯಾಹ್ನ ಹಾಗೆ 12 ಗಂಟೆಗೆ ಮಗ ಸಂಕಟ ಬಂದ್ಬಿಡ್ತೀನಿ, ಆಮೇಲೆ ಸಾಯಂಕಾಲ ಆಗ್ತಾ ಎಲ್ಲರೂ ಪುನರ್ತನ ಆಗ್ಬಿಡುತ್ತೆ. ಆ ರೀತಿ ಅರ್ಥ ಮಾಡ್ಕೊಳಕ್ ಆಗುತ್ತಾ? ಖಂಡಿತ. ನಮಗೆ ಇವತ್ತು ಅದು ಗೊತ್ತಾಗ್ತಿದೆ, ಇದು ಕನಿಷ್ಠ, ಇದೇನು ಇದು ಒಂದು ದಿನಗಳ ಕೆಲಸ ಅಲ್ಲ, ಇದು ತುಂಬಾ ಲೆಂತಿ ಪೀರಿಯಡ್, ತುಂಬಾ ಲಾಂಗ್ ಟೈಮ್ ಅಲ್ಲಿ ನಡೆಯುವಂತ ಒಂದು ಸಂಭವ ಘಟನೆಗಳು. ಆದ್ರಿಂದ ಇದನ್ನ ಕ್ರಮವಾಗಿ ಅರ್ಥ ಮಾಡ್ಕೊಬೇಕು, ವಾಕ್ಯದ ಸಹಿತ ಅರ್ಥ ಮಾಡ್ಕೊಬೇಕು. ಅದರಿಂದ ಮುಂದುವರಿಸ್ತಾ ಇದ್ರೆ, ಸೊ ಕಂಟಿನ್ಯೂ ಮಾಡಿ 11ನೇ ಅಧ್ಯಾಯದಲ್ಲಿ. ಓಕೆ, ಸೊ ನೀವು ನಿಮ್ಮ ಬುಕ್ ಇದೆಯಾ, ಬುಕ್ ಅಲ್ಲಿ ನಿಮ್ಗೆ PDF ಎಲ್ಲ ಕಲ್ತಿದೀನಲ್ವಾ? ಬೇರೆ ಓದ್ತಾರ PDF ಇದ್ರೆ ಬ್ರದರ್ ಯಾರಾದ್ರೂ ಬೇರೆ ಓದ್ತೀರಾ? ಯಾರಾದ್ರೂ ಬೇರೆ ಆದ್ರೂ ಓದ್ತೀರಾ? ಬ್ರದರ್ ಓದ್ತಾರೆ. 11ನೇ ಅಧ್ಯಾಯದಲ್ಲಿ 2300 ವರ್ಷಗಳ ಪ್ರಪಂಚದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಸೂಚಿಸುವುದಾದರೆ, ಇನ್ನೂ ಸ್ಪಷ್ಟವಾಗಿ ಮೆಸ್ಸಿಯನ ಈ ಸಹಸ್ರಮಾನದ ಆಳ್ವಿಕೆ ಸಾರಾಂಶವನ್ನು 3 ವಚನಗಳಲ್ಲಿ ಇನ್ನೂ ಹೆಚ್ಚಾಗಿ ಹಾಗೆಯೇ ಸೂಚಿಸಲಾಗಿದೆ. ಮಿಕಾಯಲನು ದೇವರಂತೆ ಅಥವಾ ದೇವರ ಪ್ರತಿನಿಧಿಯಂತೆ ಸೂಚಿಸಲ್ಪಟ್ಟಿದ್ದಾನೆ ಎಂಬ ಹೆಸರು ಇಲ್ಲಿ ನಮ್ಮ ಮಹಾವಿಮೋಚಕನಿಗೆ ಅನ್ವಯಿಸಲಾಗಿದೆ. ಆತನು ನಿಜವಾಗಿಯೂ ಮಹಾ ಅರಸನಂತೆ ಮುಂದೆ ನಿಂತು ದಾನಿಯೇಲನ ಜನರನ್ನು, ದೇವಜನರನ್ನು, ದೇವರನ್ನು ಸತ್ಯಪೂರ್ವಕವಾಗಿಯೂ ನಿಷ್ಠಾಪೂರ್ವಕವಾಗಿಯೂ ನಂಬುವ ಎಲ್ಲರನ್ನೂ, ನಿಜವಾಗಿಯೂ ಇಸ್ರಾಯೇಲರನ್ನು ಬಿಡುಗಡೆಗೊಳಿಸುವಂತೆ ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದಾನೆ. ರೋಮ 9:16, 9:6, 25:26, Galatians 6:16. ಗುಡ್, ನಿಲ್ತನ ಇಲ್ಲೇ ನೋಡೋಣ. ನೋಡಿ, ಇಲ್ಲಿ ನೋಡ್ಬೇಕಾದ್ರೆ ಮುಖ್ಯವಾಗಿ 11ನೇ ಅಧ್ಯಾಯದಲ್ಲಿ ಅಲ್ವಾ, 2300 ವರ್ಷಗಳು ಕೂಡ ಸತ್ಯವೇದದಲ್ಲಿ ಒಂದು ಪ್ರವಾದನೆ ಟೈಮ್ ಪೀರಿಯಡ್ ನ ಗುರುತಿಸ್ತಾರೆ. ಸೊ ಏನಿದು 2300 ವರ್ಷಗಳು ಏನಂತ ಗೊತ್ತಿದೆಯಾ? 2300 ವರ್ಷಗಳು ಯಾವ ಟೈಮ್ ಪೀರಿಯಡ್ ನ ಸೂಚಿಸ್ತಂತ ಏನಾದ್ರೆ ನಿಮ್ಗೆ ಐಡಿಯಾ ಇದೆಯಾ? 1874 ಅಲ್ರಿ, ಹೌದು, 1874 ರೀ, ಅದೇ 2300 ಅಂತ ಒಂದು ಟೈಮ್ ಕೊಟ್ಟಿದ್ದಾರೆ. ಇದನ್ನ ಎಲ್ಲ ಬೇಸಿಕ್ ಕ್ಲಾಸ್ ಅಲ್ಲಿ ಎಲ್ಲಾದ್ರೂ ಕೇಳಿದಿರಾ ಯಾವ ಟೈಮ್ ನ ಸೂಚಿಸ್ತಾ ಇದೆ ಮುಟ್ಟಿದು? ಯೇಸು ಕ್ರಿಸ್ತನ್ ಬರವಣಿಗೆ, ಎರಡನೇ ಬರವಣಿಗೆ ದಿವಸ ಅಲ್ರಿ, ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಮುಗ್ತಾ ಇರುತ್ತೆ, ನಮ್ಗೆ ಅದೆಲ್ಲ ಬೇಕಾಗಿರೋದು. ಈಗ ಟೈಮ್ ನ 1260 ಅಂತ ಕೊಟ್ಟಾಗ ನಮ್ಗೆ ಗೊತ್ತಾಗುತ್ತೆ 1539 ಶುರುವಾಗಿ 1799 ಮುಕ್ತಾಯವಾಯಿತು ಅಂತ ಗೊತ್ತಾಗುತ್ತೆ, ಅದನ್ನ ಅಲ್ಲಿ ಕೋಟ್ ಮಾಡಿದ್ವಿ. ಬಟ್ ಈ 2300 ಯಾವ ಕಾಲಾವಧಿ,
ನೋಡಿ ಈಗ 1260 ವರ್ಷ ವರ್ಷಗಳು ಅಂತ ತಗೊಂಡಾಗ ಅದು ಆಂಟಿ ಕ್ರೈಸ್ಟ್ ಪೀರಿಯಡ್ ಅಂತ ನಮ್ಗೆ ಗೊತ್ತಾಯ್ತು, ಕರೆಕ್ಟ್ ಅಲ್ವಾ? ಅದು ಆಂಟಿ ಕ್ರೈಸ್ಟ್ ಇದ್ದಂತ ಸಮಯ. ಬಟ್ ಈ 2300 ದಿನಗಳು ಅದನ್ನು ಕೂಡ ನಾವು ವರ್ಷವಾಗಿ ಕನ್ವರ್ಟ್ ಮಾಡ್ಬೇಕಾಗುತ್ತಲ್ವಾ, ಅದು ಎಲ್ಲಿಂದ ತಗೊಳ್ಳೋದು, ಎಲ್ಲಿಂದ ಅದನ್ನ ಕ್ಯಾಲ್ಕುಲೇಷನ್ ಮಾಡೋದು, ಏನಾದ್ರೂ ಐಡಿಯಾ ಇದೆಯಾ ನಿಮ್ಗೆ? ಓಕೆ, ನೋ ಪ್ರಾಬ್ಲಮ್, ಏನು ಎಲ್ಲಾದ್ರೂ ಕೇಳಿದ್ರೆ ನೀವು ಒಂದ್ ವೇಳೆ ಈ ಪಾಠವನ್ನು ಎಲ್ಲಾದ್ರೂ ಕೇಳಿದ್ರೆ ನಿಮ್ಗೆ ನೆನಪು ಬಂತು ಅಂದ್ರೆ ಎಲ್ಲಿಂದ ಓಕೆ ಇರ್ಲಿ ನೋಡೋಣ, ಇದೆಲ್ಲಿಂದ ಬರುತ್ತೆ ಮುಟ್ಟು ನಾವು ಮುಂದಿನ ಚಾಪ್ಟರ್ ಅಲ್ಲಿ ನೋಡೋಣ. ಓಕೆನಾ? ಇದು ನಿಯರೆಸ್ಟ್ ಏನಾಗುತ್ತೆ, ನಮ್ಮ ದಾನಿಲ್ 9ನೇ ಅಧ್ಯಾಯದಲ್ಲಿ ಬಂತು 70 ವರ್ಷ ಇದು ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಇದನ್ನ ತಗೊಳ್ಬೇಕಾಗುತ್ತೆ, ನೋಡೋಣ ಏನಾಗುತ್ತೆ ಅಂತ. ದೇವರ ಆಲಯದ ಬಗ್ಗೆ ಶುದ್ಧೀಕರಣದ ಬಗ್ಗೆ ಇರುವಂತ ವಿಷಯ, ಸೊ ಅದನ್ನ ಸ್ಟಡಿ ಮಾಡಿ ಮೈಂಡ್ ಇಟ್ಕೊಳ್ಳಿ ಅದನ್ನ. ಇದು ಏನಾಗುತ್ತೆ ಅಂದ್ರೆ ಈ ಒಂದು ಸಮಯ ಕೂಡ ಅಂದ್ರೆ 2300 ವರ್ಷಗಳ ಪ್ರಪಂಚದ ಇತಿಹಾಸ ಅಂದ್ರೆ ಟೋಟಲ್ ಜೆಂಟೈಲ್ಸ್ ಪೀರಿಯಡ್ ನ ಸೂಚಿಸುತ್ತೆ. ಯಾವಾಗ ಅದನ್ನ ನಾವು ನೋಡೋಣ ಸ್ಪಷ್ಟವಾಗಿ ಮುಂದಿನ ಚಾಪ್ಟರ್, ಯಾಕಂದ್ರೆ ಇದನ್ ಬಗ್ಗೆ ಮಾತಾಡ್ತೀವಿ ನಮ್ ಟಾಪಿಕ್ ಮಿಸ್ ಆಗುತ್ತೆ. ಇಲ್ಲಿ ನಾವು ನೋಡುವಂತ ಈ ಸಮಯ ಏನಾಯ್ತು, ಮುಕ್ತಾಯಕ್ಕೆ ಬಂತು, ಈಗ 1300 ವರ್ಷ ಮುಕ್ತಾಯಕ್ಕೆ ಬಂತು. ಮುಕ್ತಾಯ ಬರೋದಕ್ಕೆ ಒಂದು ಸೂಚನೆ ಏನಪ್ಪಾ ಅಂದ್ರೆ ನಮ್ಮ ಮೆಸ್ಸಿಯನ ಬರೋದಕ್ಕೆ ಇರ್ಬೇಕು. ಮೆಸ್ಸಿಯ ಅಂತ ಹೇಳಿದಾಗ ಕರ್ತನಾದ ಯೇಸುಕ್ರಿಸ್ತನು ಮೆಸ್ಸಿಯನೇ ಆಗಿದ್ರು. ಆ ಮೆಸ್ಸಿಯ ಅಂದ್ರೆ ಅಭಿಷೇಕಿಸಲ್ಪಟ್ಟವನು ಅಂತ ಒಂದು ಹೆಸರಿದೆಯಲ್ಲ ಮೆಸ್ಸಿಯ ಅಂತ, ಅಭಿಷೇಕಿಸಲ್ಪಟ್ಟನು ಅಂತ ಹೇಳಿದಾಗ ಕರ್ತನಾದ ಯೇಸುಕ್ರಿಸ್ತನು ಮೊದಲನೇ ಬರುವಿಕೆ ಬಂದಾಗಲೂ ಮೆಸ್ಸಿಯನೇ ಆಗಿದ್ರು, ಎರಡನೇ ಬರುವಿಕೆಯಲ್ಲಿ ಬಂದ್ರು ಮೆಸ್ಸಿಯನೇ ಆಗಿದ್ರು. ಯಾಕಂದ್ರೆ ಮೊದಲನೇ ಬರುವಿಕೆಯಲ್ಲಿ ಒಬ್ಬ ಯಾಜಕರಾಗಿ ಅಭಿಷೇಕಿಸಲ್ಪಟ್ಟಿದ್ರು, ಎರಡನೇ ಬರುವಿಕೆಯಲ್ಲಿ ಒಬ್ಬ ರಾಜನಾಗಿ ಅಭಿಷೇಕಿಸಲ್ಪಟ್ಟಿದ್ರು, ಎರಡು ಕೆಲಸವನ್ನು ಕೂಡ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಈಗ ಇಲ್ಲಿ ಮಿಕಾಯೇಲನು ಅಂತ ಬಂದಂತ ಒಂದು ವಿಷಯ ನಮ್ಗೆ ಗೊತ್ತಿರುವಂತೆ, ಮಿಕಾಯೇಲ್ ಅಂದ್ರೆ ಏನಂತ ಬರುತ್ತೆ ಅಂದ್ರೆ ದೇವರ ಸ್ವರೂಪ, ದೇವರಂತೆ. ಮಿಕ್ ಅಂದ್ರೆ ಸ್ವರೂಪ, ಏಲ್ ಅಂದ್ರೆ ದೇವರು, ದೇವರಂತೆ. ಆ ಒಂದು ಹೆಸರು ಯಾರಿಗೆ ಸ್ಪಷ್ಟವಾಗಿ ಅನ್ವಯವಾಗುತ್ತೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ. ಯಾಕೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೆ ಬರಕ್ಕಿಂತ ಮೊದಲು ಅವರಿಗೆ ಒಂದು ಹೆಸರು ಕೂಡ ಬೈಬಲ್ ಕೊಡಲ್ಪಟ್ಟಿದ್ದಾರೆ, ಲೋಗ. ನಾವು ಅದರಿಂದ ಸ್ವಾಮಿ ಬರೋಕ್ಕಿಂತ 606 ಹದಿನಾಲ್ಕಕ್ಕೆ ಮುಗಿತೈತೆ ಅಲ್ರಿ ಬ್ರದರ್, ಹೌದು 600 BC 606 ಗುಡ್ ಗುಡ್ ಪಾಯಿಂಟ್, ನೋಡೋಣ ಅದನ್ನ ನಾವು ಅಲ್ವಾ. ಏನೋ ಒಳ್ಳೆ ಪಾಯಿಂಟ್ ಇದು ಮಾಡಿದ್ರ ನೆಕ್ಸ್ಟ್ ಅದರಲ್ಲಿ ಅದ್ರ ಬಗ್ಗೆ ನೋಡೋಣ. ಓಕೆ, ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೊತ್ತಿದ್ರೆ ಅದ್ ಮೈಂಡಲ್ಲಿ ಇಟ್ಕೊಳ್ಳಿ, ಅದೇನ್ ಮಾಡೋಣ ನಾವೇನ್ ಮಾಡೋಣ ಸ್ಟಡಿ ಮಾಡೋಣ. ಓಕೆ ಸರಿ, ಇವಾಗ ನಾವು ನೋಡೋದಂತ ಪಾಯಿಂಟ್ ಅಲ್ಲಿ ಮೇನ್ ಪಾಯಿಂಟ್ ಅಲ್ಲಿ ನೋಡಿದ್ವಿ, ಯೇಸು ಕ್ರಿಸ್ತನು ಅಂದ್ರೆ ಮಿಕಾಯೇಲನು ಅಂತ ಹೇಳಿದಾಗ ಕರ್ತನಾದ ಯೇಸು ಕ್ರಿಸ್ತನ ಸೂಚಿಸ್ತಾ ಇದೆ ಅಲ್ವಾ, ಅದ್ರಲ್ಲಿ ನಮ್ಗೇನೋ ಡೌಟ್ ಇಲ್ಲ. ಅದಕ್ಕೆ ನಾನು ಹೇಳಿದೆ ಲೋಗಾಸ್ ಅಂತ ಹೆಸರಿತ್ತು ಅವ್ರಿಗೆ, ಲೋಗಾಸ್ ಅಂದ್ರೆ ದೇವರ ವಾಕ್ಯ ಅಂತ. ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ಹೆಸರು ಇರ್ಲಿಲ್ಲ, ತುಂಬಾ ಹೆಸರು ಇತ್ತು, ಕರೆಕ್ಟ್ ಅಲ್ವಾ? ಅದನ್ನ ದೇವ್ರು ನಮ್ಗೆ ತಿಳಿಸೋವರೆಗೂ ನಮ್ಗೆ ಗೊತ್ತಿಲ್ಲ. ಮಿಕಾಯೇಲ್ ಅಂತ ಹೇಳಿದಾಗ ದೇವರ ಪ್ರಧಾನ ದೂತರಾಗಿದ್ರು ಅಂದ್ರೆ ಮಿಕಾಯೇಲ್, ಗ್ಯಾಬ್ರಿಯಲ್, ಲೂಸಿಫರ್, ಈ ರೀತಿ ನಾವು ದೂತರುಗಳನ್ನ ನೋಡ್ತೀವಿ. ಇವರು ಹೆಸರು ಮಾತ್ರ ಬೈಬಲಲ್ಲಿ ಕೊಡಲ್ಪಟ್ಟಿದೆ ಅಲ್ವಾ, ಇನ್ ಬೇರೆ ದೂತರ ಬಗ್ಗೆ ಜಾಸ್ತಿ ನಮ್ಗೆ ಮಾಹಿತಿ ಏನಿಲ್ಲ. ಸ್ಪಷ್ಟವಾಗಿ ಅನೇಕ ಬಾರಿ ಬರುವಂತ ಹೆಸರು ಏನಪ್ಪಾ ಅಂದ್ರೆ ಮಿಕಾಯೇಲ್, ದಾನಿಯೇಲ್, ಗ್ಯಾಬ್ರಿಯಲ್ ಬರ್ತಾರೆ, ಈ ರೀತಿಯ ವಿಷಯನ ನೋಡ್ತೀವಿ. ಬಟ್ ಮಿಕಾಯೇಲ್ ಏನಪ್ಪಾ ಅಂದ್ರೆ ಕರ್ತನಾದ ಯೇಸುಕ್ರಿಸ್ತನು ದೇವರ ಪ್ರಥಮ ಸೃಷ್ಟಿಯಾಗಿದ್ರು, ದೂತರಂತೆ ಇದ್ನು, ತನ್ನ ತುಂಬಾ ವಿಶೇಷವಾಗಿ ಎಲ್ಲೂ ಕೂಡ ತೋರಿಸ್ಕೊಳ್ಳಿಲ್ಲ, ತಾನೊಬ್ಬ ದೂತನೆ, ದೇವರ ಸೇವಕನಾಗಿದ್ದೀನಿ, ದೇವರ ಕೆಲಸ ಮಾಡಕ್ಕೆ ಸದಾ ಸಿದ್ಧನಾಗಿದ್ದಾನ ಅಂತ ಒಂದು ಗುಣಗಳನ್ನ ತೋರಿಸ್ಕೊಂಡಿದ್ರು. ಅದಕ್ಕೆ ದೇವರು ತುಂಬಾ ದೊಡ್ಡ ದೊಡ್ಡ ಜವಾಬ್ದಾರಿ ಕೆಲಸನ ಯಾರ ಕೈಯಲ್ಲಿ ಕೊಟ್ಟಿದ್ರು ಅಂತ, ಮಿಕಾಯೇಲನ ಕೈಯಲ್ಲಿ ಕೊಟ್ಟಿದ್ರು, ಮಿಕಾಯೇಲ್ ದೂತನ ಕೈಯಲ್ಲಿ ಕೊಟ್ಟಿದ್ರು. ಸೊ ಎಲ್ಲದಕ್ಕಿಂತ ಹೆಚ್ಚಾದ ದೊಡ್ಡ ಜವಾಬ್ದಾರಿನ ಏನ್ ತಗೊಂಡ್ರು ಮಿಕಾಯೇಲ್ ಅಂತ ನೋಡ್ಬೇಕಾದ್ರೆ, ಮನುಷ್ಯರನ್ನ ರಕ್ಷಣೆ ಮಾಡೋದಕ್ಕೆ ಭೂಮಿಗೆ ಬಂದಂತ ನಮ್ಮ ಕರ್ತನಾದ ಯೇಸುಕ್ರಿಸ್ತನೇ ಅವರಾಗಿದ್ರು ಅಲ್ವಾ. ಇದು ನಮ್ಗೆ ಸ್ಪಷ್ಟವಾಗಿದೆ ಅಂತ ವಿಷಯ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾವು ಆಮೇಲೆ ಅದನ್ನ ಸ್ಟಡಿ ಮಾಡೋಣ. ಬಟ್ ಇಲ್ಲಿ ಆ ಒಂದು ಮಿಕಾಯಿಲ್ ಹೇಳುವನು ಅಂತ ವಿಷಯ ಬಂದಾಗ ಅದೇನನ್ನ ಸೂಚಿಸ್ತಾ ಇದೆ ಅಂದ್ರೆ, ಏನಕ್ಕೋಸ್ಕರ ಹೇಳ್ಬೇಕು ಮಿಕಾಯಿಲ್, ಏನಕ್ಕೋಸ್ಕರ ಬರ್ಬೇಕಾಗಿದೆ, ಫಸ್ಟ್ ಆಫ್ ಆಲ್ ಏನ್ ಕೆಲಸ ನಡಿಬೇಕಾಗಿದೆ ಅಲ್ವಾ. ಸೊ ಮಿಕಾಯಿಲ್ ಬರ್ಬೇಕಾದ್ರೆ ದೇವರ ಒಂದು 12 ವಾಕ್ಯ ಹೇಳ್ಬೇಕು, ನಿನ್ನ ಜನರ ಪಕ್ಷ ನೀಡಿದಿರುವ ಮಹಾಪಾಲಕನಾದ ಅಂದ್ರೆ ಜನರ ಪಕ್ಷ, ಅವರ ಪಕ್ಕದಲ್ಲಿ ನಿಂತ್ಕೊಂಡಿರ್ಬೇಕು. ಯಾರ ಪಕ್ಕ? ಇಸ್ರೇಲ್ ಜನರ ಒಂದು ವಿಮೋಚಕನಾಗಿರ್ಬೇಕು. ಇಲ್ಲಿ ಜನರು ಅಂತ ಬಂದಾಗ ನಮ್ಗೆ ಏನ್ ಬರುತ್ತೆ ಅಂದ್ರೆ ಒಂದು ಪಾಯಿಂಟ್ ಬರುತ್ತೆ, ಏನಂತ ತಿಳ್ಕೊಳ್ತೀವಿ, ಓಕೆ ಬೇರೆ ಇಸ್ರೇಲ್ ಜನ ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? ಹಾಗೆ ಮಾತಾಡಬೇಕಾದ್ರೆ ದೇವ್ರು ಏನ್ ಮಾಡಿದ್ರೆ ಆ ರೀತಿ ಮಾತಾಡಿದ್ರೆ. ಬಟ್ ಏನಂದ್ರೆ ನಿಜ ಹೇಳ್ಬೇಕಂದ್ರೆ ಇಸ್ರೇಲ್ ಜನ ಮಾತ್ರ ಅಲ್ಲ,
ಆತ್ಮಿಕ ಇಸ್ರೇಲರು ಕೂಡ ಇದರಲ್ಲಿ ಬರ್ತಾರೆ. ಅದನ್ನು ನಾವು ಮುಂದುವರ್ಸ ನೋಡೋಣ. ಹಾಗಾಗಿ ಯೇಸುಕ್ರಿಸ್ತನ ಎರಡನೇ ಬರುವಿಕೆ ಬರೀ ಇಸ್ರೇಲ್ ಜನರಿಗೆ ಮಾತ್ರ ಸಂದೇಶವಾಗಿರಲ್ಲ, ಅವ್ರಿಗೆ ಅವರ ಬಿಡುಗಡೆ ಮಾತ್ರ ಇರಲ್ಲ, ಇಡೀ ಲೋಕಕ್ಕೆ ಏನಾಗಿರುತ್ತೆ? ದೊಡ್ಡ ಒಂದು ವಿಷಯ ಅಲ್ವಾ, ಸಂತೋಷದ ವಿಷಯ ಅಲ್ವಾ? ಯೇಸುಕ್ರಿಸ್ತನ ಮಗುವಾಗಿ ಹುಟ್ಟಿದ್ದೆ ಸಂತೋಷ ಅಂದ್ರೆ, ಆತನ ಮಗುವಾಗಿ ಹುಟ್ಟಿ ನಮಗೋಸ್ಕರ ತನ್ನ ಜೀವವನ್ನು ಕೊಟ್ಟು ಮತ್ತೆ ರಿಟರ್ನ್ ಬರ್ತಾ ಇದಾರೆ ಅಂದ್ರೆ ಇನ್ ಯಾವ ಪವರ್ ಅಲ್ಲಿ ಬರ್ಬೇಕು? ಕರೆಕ್ಟ್ ಅಲ್ವಾ? ಆದ್ರೆ ಎರಡನೇ ಬರ್ವಿಕೆಲ್ ಬರ್ಬೇಕಾದ್ರೆ ನಮ್ ಕರ್ತನಾದ ಯೇಸುಕ್ರಿಸ್ತ ಮಾಡ್ಬೇಕಾದ ಕೆಲಸ ಮೊದಲನೇ ಬರ್ವಿಕೆ ಬರುವಂತ ಕೆಲಸದ ಮುಂದೆ ಏನಿರಲ್ಲ. ಅಂದ್ರೆ ಅದಕ್ಕೆ ತುಂಬಾ ವಿಶೇಷವಾದಂತ ಕೆಲಸ, ಬಲ ಅಧಿಕಾರದಲ್ಲಿ ಜ್ಞಾನದಲ್ಲಿ ಆತನಿಗೆ ಸರಿಸಾಟಿ ಯಾರು ಇರಲ್ಲ. ಅದು ಲೋಕ ಗಮನಿಸುತ್ತೆ, ನೋಡುತ್ತೆ. ನೋಡಿ, ಪವರ್ ಅಂತ ನೋಡುತ್ತಲ್ಲ ಲೋಕ ಇವತ್ತು, ಒಂದು ಅಥಾರಿಟಿ ಪವರ್ ನೋಡಿ. ಒಂದು ಸರ್ಕಾರವನ್ನು ನಡೆಸುವಂತ ಒಂದು ಪ್ರಮುಖ ವ್ಯಕ್ತಿ, ಒಬ್ಬ ಪ್ರೆಸಿಡೆಂಟ್ ಇರ್ಬೋದು, ಒಂದು ಯುದ್ಧ ಘೋಷಣೆ ಮಾಡಿದ್ಮೇಲೆ ಎಲ್ಲಾ ಒಂದು ಸೈನ್ಯ ಕೂಡ ಯುದ್ಧಕ್ಕೆ ಹೋಗ್ತಾರೆ ನೋಡಿ. ಈಗ ಒಂದ್ ವೇಳೆ ಅವರಲ್ಲಿ ಒಂದು ವೆಪನ್ಸ್ ಅದನ್ನೆಲ್ಲ ತಗೊಂಡೋಗಿ ಯುದ್ಧ ಮಾಡಕ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಭಯಂಕರವಾದಂತ ಒಂದು ಅಣು ಆಯುಧಗಳನ್ನ ಯೂಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತಂದ್ರೆ, ಜನ ಯಾವ ರೀತಿ ನೋಡ್ತಾರೆ ಅಂದ್ರೆ, ಆ ಅಣು ಆಯುಧಗಳು ಎಲ್ಲಿಂದ ಬಂತು ಅಂದ್ರೆ ಆ ವ್ಯಕ್ತಿ ಹೇಳಿದಂತ ಒಂದು ಮಾತಲ್ಲೇ ಆ ಪವರ್ ಇದೆ. ಅಂದ್ರೆ ಅವರಲ್ಲಿ ಇತ್ತೋ ಇಲ್ವೋ, ಆತರ ಅವರಲ್ಲಿ ಯಾವ ಅಣ್ವಸ್ತ್ರ ಇತ್ತು ನಮ್ಗೆ ಗೊತ್ತಿಲ್ಲ, ಬಟ್ ಯುದ್ಧ ಅಂತ ಬಂದಾಗ ಏನಾಗುತ್ತೆ, ಅವ್ರ ಅಷ್ಟನ್ನು ತಗೊಂಡು ಯುದ್ಧ ಮಾಡಿದಾಗ ಗೊತ್ತಾಗುತ್ತಪ್ಪ ಈ ವ್ಯಕ್ತಿ ಏನ್ ಪವರ್ ಇದೆ, ಇವ್ರಿಗೆ ಏನ್ ಪವರ್ ಇಟ್ಕೊಂಡಿದ್ದಾರೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅರ್ಥ ಮಾಡ್ಕೊಳ್ಳಿ. ಈಗ ಅವ್ರ ಎರಡನೇ ಬರುವಿಕೆಯ ಪವರ್ ಲೋಕದ ಮುಂದೆ ಇರುವಂತ ಯಾವುದೇ ಅರಸರಿಗೆ ಕಂಪೇರ್ ಮಾಡಕ್ಕೆ ನೋಡ್ಬೇಕಲ್ವಾ, ಇಡೀ ಲೋಕ ಅದನ್ನ ಗ್ರಹಿಸ್ಕೊಳ್ಬೇಕಲ್ವಾ. ನಾವು ಕೂಡ ಇವತ್ತು ಪ್ರವಾದಿಗಳನ್ನ ಮಾತಾಡ್ತಿದೀವಿ ಹೊರತು ಅದ್ರ ನಿಜವಾದ ಆಳ್ವಿಕೆ ಹೇಗಿರುತ್ತೆ ಅಂತ ವಿಷಯ ನಮ್ಮ ಆತ್ಮಿಕ ಕಣಗಳಲ್ಲಿ ಕೆಲವೊಂದು ವಿಷಯ ಗ್ರಹಿಸ್ಕೊಂಡ್ರೆ ಉಳಿದಿರುವಂತ ಅನೇಕ ಭಾಗ ಇನ್ನು ಮುಂದೆ ನಡಿಬೇಕಂತ ವಿಷಯ ಅದನ್ನ ನಾವು ಗ್ರಹಿಸ್ಕೊಂಡು ಬಲ ಎಷ್ಟು ಪವರ್ಫುಲ್ ಆಗಿರ್ತಾರೆ ಅವರು. ಅದನ್ನ ಹೇಳ್ತಾ ಇದ್ರೆ ಏನಪ್ಪಾ ಅಂದ್ರೆ, ದೇವರು ಕರ್ತನಾದ ಯೇಸುಕ್ರಿಸ್ತನ ಏನ್ ಮಾಡ್ತಾರೆ, ಅವ್ರು ಎದ್ದು ಬರ್ಬೇಕಾದ್ರೆ ಇಡೀ ಇಸ್ರೇಲ್ ಜನರನ್ನ ಬಿಡುಗಡೆ ಮಾಡೋರಾಗಿರ್ತಾರೆ, ಮತ್ತೆ ಇಡೀ ಲೋಕವನ್ನ ಬಿಡುಗಡೆ ಮಾಡೋದಾಗಿರ್ತಾರೆ. ಬಿಡುಗಡೆ ಅನ್ನೋಂತ ವಿಷಯನ ಅರ್ಥ ಮಾಡ್ಕೊಳ್ಳಿ, ಏನ್ ಸೆರೆಮನೆಯಿಂದ ಬಿಡುಗಡೆ ಮಾಡೋದಲ್ಲ, ನಮ್ಮ ಮಹಾತ್ಮ ಗಾಂಧಿ ಇಂಡಿಯಾಗೆ ಫ್ರೀಡಮ್ ತಂದು ಕೊಟ್ಟಂಗೆ ಬಿಡುಗಡೆ ಇಲ್ಲ, ಅದಕ್ಕೆ ಲೋಕ ಅವ್ರನ್ನ ಕೊಂಡಾಡ್ತಾ ಇದೆ ಇವತ್ತು. ಇಡೀ ದೇಶ ಅವ್ರನ್ನ ಏನಾಗುತ್ತೆ, ಮಹಾತ್ಮ ಮಹಾತ್ಮ ಅಂತ ಹೆಸರಿಟ್ ಬಿಡಿದೆ ಅವ್ರಿಗೆ, ಬ್ರಿಟಿಷರ ಕೈಯಿಂದ ಬಿಡಿಸಿದ್ದಕ್ಕೆ. ಇಡೀ ಲೋಕವನ್ನ ಪಾಪ ಮತ್ತೆ ಮಾನಗಳಿಂದ ಬಿಡಿಸಿದ್ರೆ ಹೆಂಗಿರ್ತಾರೆ, ಏನ್ ಮಾಡ್ತಾರೆ ಅವ್ರನ್ನ ಯೋಚನೆ ಮಾಡ್ತಾರೆ ಅಂದ್ರೆ, ಜನ ಎಷ್ಟು ಬೇಗ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ಇದೆಲ್ಲ ಮುಂದೆ ಬರ್ಬೇಕಂತ ಒಂದು ವಿಷಯ. ಅದಕ್ಕೆ ಕೆಲವೊಂದು ವಾಕ್ಯವನ್ನು ಓದೋಣ. ರೋಮಾಪುರದವ್ರಿಗೆ 9:6 25 26 ವಾಕ್ಯ ಓದಿ ಸತ್ಯವೇದದಲ್ಲಿ. ದೇವರು ಹೇಳಿದ ಮಾತು ಓದಿ ಸರ್. 6:6 ಅಲ್ವಾ ಬ್ರದರ್? ಹೌದೌದು. ದೇವರು ಹೇಳಿದ ಮಾತು ತಪ್ಪಿತ್ತೆಂದು ನಾವು ಭಾವಿಸಕೂಡದು, ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ. ಹೇಗೆ ಅಬ್ರಾಹ್ಮನು ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ, ಆದರೆ ಇಸಾಕನಿಂದ ಹುಟ್ಟಿದ್ದವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂದು ದೇವರು ಹೇಳಿದನು. ಆ ಮಾತಿನ ಅರ್ಥವೇನೆಂದರೆ, ಸಾಕ ಬ್ರದರ್? ಆ ಮಾತಿನ ಅರ್ಥವೇನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದ್ದವರೆಲ್ಲರೂ ದೇವರ ಮಕ್ಕಳಲ್ಲ, ವಾಗ್ದಾನ ಸಂಬಂಧವಾಗಿ ಹುಟ್ಟಿದವರೇ ಅಬ್ರಾಹ್ಮನ ಸಂತತಿಯವರೆಂದು ಎಣಿಸಲ್ಪಡುವರು ಎಂಬದ್ದೇ. ಮುಂದಿನ ನಮ್ಗೆ ಇದು ಗೊತ್ತು ಸಾಕು ಅಲ್ವಾ? ಯಾಕಂದ್ರೆ ಅಬ್ರಾಹ್ಮಣ ಸಂತತಿ ಅಂದಾಗ ಏನಾಗುತ್ತೆ ಅಂದ್ರೆ, ಇಸ್ರೇಲ್ ಜನರ ಮಟ್ಟಿಗೆ ಅವರು ಬರ್ಬೇಕಾದ್ರೆ, ಅಂದ್ರೆ ಯೇಸು ಕೃಷ್ಣ ಬರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನಮಗೆ ವಾಗ್ದಾನ ಮಾಡಿರೋದು ನಾವು ಅಬ್ರಾಹ್ಮಣ ಮಕ್ಕಳು ಅಂತ. ಅದಕ್ಕೆ ಯೇಸು ಕೃಷ್ಣ ಅಂತಿಲ್ಲದ್ರು, ಅಬ್ರಾಹ್ಮಗೆ ದೇವ್ರ ಕಲ್ಲುಗಳಿಂದ ಏನ್ ಮಾಡ್ತಾರೆ, ಮಕ್ಕಳನ್ನ ಹುಟ್ಟಿಸ್ತಾರೆ. ನಮ್ಗೆ ಏನ್ ವಾಗ್ದಾನ ಮಾಡಿದ್ರು, ನಾವು ಕ್ರಿಸ್ತನನ್ನ ನಂಬಿದ್ರೆ ನಾವು ಕೂಡ ಅಬ್ರಾಹ್ಮಣ ಮಕ್ಕಳಾಗಿರ್ತೀವಿ. ಅಂದ್ರೆ ನಿಜ ಹೇಳಪ್ಪ ಅಂದ್ರೆ, ನನ್ನ ಜನರು ಆ ಜನರ ಪಕ್ಷದಲ್ಲಿರೋರು ಅಂದ್ರೆ ಇಸ್ರೇಲ್ ಜನ ಮತ್ತೆ ಆತ್ಮಿಕವಾದ ಇಸ್ರೇಲ್ ಜನ ಎರಡು ಕೂಡ ಏನಾಗುತ್ತೆ, ಇಲ್ಲಿ ಕನೆಕ್ಟ್ ಆಗುತ್ತೆ. ಅದನ್ನೇ ಗಲಾತಿಯದವರಿಗೆ 6:14 ವಾಕ್ಯದಲ್ಲಿ ಕೂಡ ಮಾಡಿದ್ರೆ ಮಾತಾಡ್ತಾರೆ. ವಾಕ್ಯವನ್ನು ಓದಿ. ಗಲಾತಿಯದವರಿಗೆ 6:14 ವಾಕ್ಯ. ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವರೆಲ್ಲರಿಗೆ, ಅಂದರೆ ದೇವರ ಇಸ್ರಾಯೇಲರಿಗೆ ಶಾಂತಿಯು ಕರುಣೆಯು ಆಗಲಿ. ನೋಡಿದ ದೇವರ ಇಸ್ರೇಲರಿಗೆ, ದೇವರ ಇಸ್ರೇಲ್ ಅಂದ್ರೆ ಯಾರು? ಆತ್ಮಿಕ ಇಸ್ರೇಲ್, ಸಭೆ ಬಗ್ಗೆ ಇಸ್ರೇಲ್. ನಾವು ಕೂಡ ಏನಾಗಿದ್ವಿ, ಇಸ್ರೇಲರೇ ಆಗಿದ್ದೀವಿ. ಅಂದ್ರೆ ನಮ್ಮನ್ನ ಕೂಡ ಬಿಡುಗಡೆ ಮಾಡ್ಬೇಕು. ಅಂದ್ರೆ ಇಸ್ರೇಲ್ ಜನರ ಮಾಂಸಿಕದ ಇಸ್ರೇಲ್ ಜನರ ಬಿಡುಗಡೆ ಯಾರ ಕೈಯಲ್ಲಿದೆ? ಮಿಕಾಯಿಲನ ಕೈಯಲ್ಲಿದೆ. ನಮ್ಮ ಬಿಡುಗಡೆ ಯಾರ ಕೈಯಲ್ಲಿದೆ? ಅದು ಕೂಡ ಮಿಕಾಯಿಲನ ಕೈಯಲ್ಲೇ ಇದೆ ಅಲ್ವಾ? ನಮ್ಮ ಪುನರುತ್ಥಾನ ಅನ್ನೋದು ಯಾವಾಗ ಯಾವಾಗ ಬಂದ್ರೆ ನಡೆಯುತ್ತೆ? ಕರ್ತನಾದ ಯೇಸು ಬರೋರು ನಮ್ಮ ಪುನರ್ತನ ಇದೆ.
ಅಲ್ವಾ? ಹಾಗಾಗಿ ಇದೆರಡು ಕೂಡ ಇವ್ರನ್ನ ಬಿಡಿಸ್ಬೇಕು. ಅದನ್ನೇ ವಾಕ್ಯದಲ್ಲಿ ಏನ್ ಮಾಡ್ತಾ ಇದ್ರೆ ಅಂದ್ರೆ ಮಾತಾಡ್ತಾರೆ, ಅದನ್ನ ಕಂಟಿನ್ಯೂ ಮಾಡಿ ಅದನ್ನ ಓದನ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆತನು. ಆತನು ಅವರನ್ನು ಪಾಪದಿಂದಲೂ ಅಜ್ಞಾನದಿಂದಲೂ ನೋವು ಮತ್ತು ಮರಣದಿಂದಲೂ ಮತ್ತು ಈ ಹಿಂದೆ ಅವರನ್ನು ಬಹಳ ಮಟ್ಟಿಗೆ ವಿನಾಶಗೊಳಿಸಲಿದ್ದ ಸೈತಾನನ ಅಂಧ ಸೇವಕರುಗಳಿಂದ ಉಂಟಾಗುವ ಎಲ್ಲಾ ಉಪದ್ರವಗಳಿಂದಲೂ ಆಕ್ರಮಣಗಳಿಂದಲೂ ಬಿಡುಗಡೆಗೊಳಿಸುವವನಾಗಿದ್ದಾನೆ. ಯಜ್ಞದ ಕುರಿಯಾದ ತನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವ ಎಲ್ಲರೂ ಎಲ್ಲಾ ಶತ್ರುಗಳಿಂದ ನಿರಂತರಕ್ಕೂ ವಿಮೋಚಿಸಲ್ಪಡುವರು. ಯಹೂದ್ಯರ ಮತ್ತು ಪುರಾತನ ಪಿತೃಗಳ ಯುಗದಲ್ಲಿ ಯೋಗ್ಯರೆಂದು ಬರೆಯಲ್ಪಟ್ಟವರು ಮಾತ್ರವಲ್ಲದೆ ಅದೇ ರೀತಿ ಸುವಾರ್ತ ಯುಗದಲ್ಲಿ ಬರೆಯಲ್ಪಟ್ಟ ಇವರುಗಳು ಮತ್ತು ಸಹಸ್ರಮಾನ ಯುಗಕ್ಕಾಗಿ ಬರೆಯಲ್ಪಡುವವರು ಸಹ ವಿಮೋಚಿಸಲ್ಪಡುವರು. ಎಲ್ಲಾ ದೇವಜನರು ಆತನ ತಿಳುವಳಿಕೆಗೆ ಬಂದವರೆಂದ ಎಲ್ಲರೂ ಆತನಿಗೆ ವಿಧೇಯರಾಗಿದ್ದು ಆತನನ್ನು ಪ್ರೀತಿಸುವವರು ವಿಮೋಚಿಸುವವರು. ಆದಾಗ್ಯೂ ಕೆಲವರಿಗೆ ಅಂದರೆ ಜಯಶಾಲಿಗೆ ಗೌರವದ ಶ್ರೇಣಿಯನ್ನು ದಯಪಾಲಿಸಲಾಗುವುದು ಎಂಬುದನ್ನು ಜಾಗರೂಕತೆಯಿಂದ ಗಮನಿಸಬೇಕಾಗುತ್ತದೆ. ಮಾತ್ರವಲ್ಲದೆ ಅಲೆಕ್ಸಾಂಡರ್ ಹಲೋ ಒಂದು ನಿಮಿಷ ನಾವಿಲ್ಲಿ ಪಾಯಿಂಟ್ ನ ಸರಿ ಮಾಡೋಣ. ಓಕೆ, ಹಾಗಿರೋದ್ರಿಂದ ಬಿಡುಗಡೆ ಆದಂತ ವಿಷಯ ತರ್ತಾವಾಗ ಬಿಡುಗಡೆ ಆದಂತ ವಿಷಯನ ನಾವು ಸ್ವಲ್ಪ ಗಮನದಲ್ಲಿ ನೋಡೋಣ. ಯಾಕಂದ್ರೆ ತುಂಬಾ ಮುಖ್ಯವಾದಂತ ವಿಷಯ ಅಲ್ವಾ, ನಾವು ಕೂಡ ಅದಕ್ಕೆ ಕಾಯ್ತಾ ಇದ್ವಿ. ದೇವ್ರ ಮಕ್ಳು ಇವತ್ತು ನಾವು ಕ್ರಿಸ್ತನಲ್ಲಿಗೆ ಬಂದಿರುವಂತ ಒಂದು ಉದ್ದೇಶ ಏನು ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಪುನರ್ತನದ ಒಂದು ನಂಬಿಕೆ ಇದೆಯಲ್ಲ, ನಾವು ಆಗ್ಲೇ ಕೂಡ ಇಬ್ರು ಪುಸ್ತಕದಲ್ಲಿ ಕೂಡ ನಾವು ನೋಡಿದ್ವಿ ಅಲ್ವಾ. ಅದೇ ಪ್ರಕಾರವಾಗಿ ನಮ್ಮೆಲ್ರಿಗೂ ಒಂದು ರಕ್ಷಣೆ ಇದೆ, ಒಂದು ಬಿಡುಗಡೆ ಇದೆ. ಆ ಬಿಡುಗಡೆ ಯಾವ ರೀತಿ ಇದೆ ಅಂದ್ರೆ ಸುಮ್ಮನೆ ನಮ್ಮನ್ನ ಮರಣದಿಂದ ಬಿಡಿಸೋದಲ್ಲ, ಬದಲಾಗಿ ಎಲ್ಲದಿಂದ ಬಿಡುಗಡೆ ಆಗ್ಬೇಕು. ನಾವು ಸಾಯೋದು ಸಂತೋಷಕರವಾದ ವಿಷಯ, ಯಾಕೆಂದ್ರೆ ನಮ್ಗೆಲ್ಲದರಿಂದ ಬಿಡುಗಡೆ ಆಗಿರುತ್ತೆ ಅಲ್ವಾ. ಸಾಮಾನ್ಯವಾಗಿ ಈ ಸ್ಮಶಾನದಲ್ಲಿ ನಮ್ಮ ಕ್ರೈಸ್ತ ಸ್ಮಶಾನ ಬರೆದಿರ್ತಾರೆ RIP ಅಂತ, ಅರೆಸ್ಟ್ ಇನ್ ಪೀಸ್ ಅಂದ್ರೆ ಅವ್ರು ಅಜ್ಞಾನದಲ್ಲಿ ಗೊತ್ತಿಲ್ಲದ ವಾಕ್ಯನ ಬರೀತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಇನ್ನೆಲ್ಲ ಭೂಮಿಯ ಕಷ್ಟದಿಂದ ಇವ್ರಿಗೆ ಏನು ಇರಲ್ಲ, ನಿದ್ದೆ ಮಾಡ್ತಾರೆ. ಬಟ್ ಹಂಗಲ್ಲ, ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ನಾವು ನಿದ್ದೆ ಮಾಡಲ್ಲ, ಬಟ್ ಜೀವಂತವಾಗಿ ಎದ್ದಿರ್ತೀವಿ. ಆದ್ರೆ ಮತ್ತೆ ಈ ಲೋಕದ ಯಾವುದೇ ವಿಷಯ ನಮ್ಮ ಮೇಲೆ ಆಕ್ರಮಣ ಮಾಡಿರಲ್ಲ. ಸೊ ನೋಡಿ, ಬಿಡುಗಡೆ ಅನ್ನೋಂತ ವಿಷಯವನ್ನು ನಾವು ಅರ್ಥ ಮಾಡ್ಕೊಬೇಕು. ದೇವ್ರ ಮಕ್ಳು, ಸೈತಾನ ನಮ್ಮ ಮೇಲೆ ಏನಾದ್ರು ರೂಲ್ ಮಾಡಕ್ಕಾಗುತ್ತಾಗ, ಶೋಧನೆ ಮಾಡಕ್ಕಾಗುತ್ತಾ ಇಲ್ಲ. ನಮ್ಮ ಮಾಂಸ ನಮ್ಮನ್ನ ಏನಾದ್ರು ಮಾಡಕ್ಕಾಗುತ್ತಾ? ಮಾಂಸ ಬೆಲಹೀನತೆಯಲ್ಲಿ ನಮ್ಮನ್ನ ಏನ್ ಮಾಡಕ್ಕಾಗಲ್ಲ. ಬೆಲಹೀನತೆಯಲ್ಲಿ ನಮ್ಮ ರೋಗಗಳು, ನಮ್ಮ ಪೇಯ್ನ್ ನೋಡ್ರಿ ಹೆಂಗಿದೆ, ಎಷ್ಟೊಂದು ಸಮಸ್ಯೆಗಳಿದೆ ದೇಹದಲ್ಲಿ. ಆ ತರ ಸಮಸ್ಯೆ ಏನೋ ಮತ್ತೆ ಬರುತ್ತಾ? ಖಂಡಿತ ಇಲ್ಲ. ನೋಡಿ, ಅದು ಬಿಡುಗಡೆ ಅಲ್ವಾ. ಅದ್ ಮಾತ್ರವಲ್ಲ, ನಮ್ಮ ಹಳೆ ಮನುಷ್ಯನ ಸ್ವಭಾವ ಇರ್ಬೋದು, ಲೋಕದ ಶೋಧನೆಗಳಿರ್ಬೋದು, ಏನು ಕೂಡ ಇಲ್ಲ ನೋಡ್ರಿ. ಬಿಡುಗಡೆ ಅಂದಾಗ ಆ ರೀತಿ ಬಿಡುಗಡೆ ಮಾಡಕ್ ನಮ್ಮ ಕರ್ತನದ ಯೇಸುಕ್ರಿಸ್ತನ ಕೈಯಿಂದ ಮಾತ್ರ ಸಾಧ್ಯ. ಅದಕ್ಕೆ ಕೂಡ ವಾಕ್ಯ ಓದ್ತೀವಿ, ಕರ್ತನದ ಯೇಸುಕ್ರಿಸ್ತನ ಕುಮಾರನ ಬಿಡುಗಡೆ ಮಾಡಿದ್ರೆ ನಿಜವಾಗಿಯೂ ಬಿಡುಗಡೆಯನ್ನು ಹೊಂದುತ್ತೇವೆ. ಆತನ ಕೈಯಲ್ಲೇ ಬಿಡುಗಡೆ ಅಂತ ವಿಷಯನೇ ಇದೆ. ಬೇರೆ ಯಾರು ಕೂಡ ನಮ್ಮನ್ನ ಬಿಡ್ಸಕ್ಕಾಗಲ್ಲ, ಯಾವುದೇ ಗೌರ್ಮೆಂಟ್ ಬರ್ಲಿ. ನಾವು ಏನೇ ಮಾಡಿದ್ರು ಇಡೀ ಲೋಕವನ್ನ ನಾವು ಉದಾರ ಮಾಡ್ಬಿಡ್ತೀನಿ, ಬೇರೆ ತರ ಮಾಡ್ಬಿಡ್ತೀನಿ ಅಂತ ಏನೇ ಮಾಡಿದ್ರು ಆತನ ಮನುಷ್ಯನೇ, ಆತನ ಬಿಡುಗಡೆ ಹೊಂದಿಲ್ಲ ಇನ್ನ ಅಲ್ವಾ. ಆತನು ಪಾಪದಲ್ಲಿದ್ದಾನೆ. ಲೋಕವನ್ನು ಆಳ್ವಿಕೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಏನಾಗಿದ್ರೆ ಅವ್ರಿಗೂ ಬಿಡುಗಡೆ ಬೇಕು. ಎಲ್ರನ್ನು ಬಿಡುಗಡೆ ಮಾಡುವಂತ ಒಂದು ಅಧಿಕಾರ ಯಾರಿಗಿದ್ರೆ? ನಮ್ಮ ಕರ್ತನದ ಯೇಸು ಕ್ರಿಸ್ತನಿಗೆ. ಅದ್ರಲ್ಲಿ ವಿಶೇಷವಾಗಿ ನಮ್ಮ ಬಿಡುಗಡೆ ಕುರಿತು ಮಾತಾಡೋಣ. ಯಾರ ಬಿಡುಗಡೆ? ಸಭೆ ಬಿಡುಗಡೆ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಸಭೆ ಬಿಡುಗಡೆ ತುಂಬಾ ವಿಶೇಷವಾದ್ದು. ಸಭೆ ಬಿಡುಗಡೆ ಲೋಕದ ಬಿಡುಗಡೆ ತರ, ಲೋಕದವ್ರು ಪುನರ್ತನ ಎದ್ದು ಬರಂಗೆ ಸಭೆಯವರು ಬರಲ್ಲ. ಕರೆಕ್ಟ್ ಅಲ್ವಾ? ಅವರ ಪುನರ್ತನದ ವಿಧಿ ವಿಧಾನಗಳು ಬೇರೆ, ನಮ್ಮ ನಾವು ಪುನರ್ತನ ಆಗುವ ಸಿಗುವಂತ ರಿವಾರ್ಡ್ಸ್ ಬೇರೆ. ಮತ್ತೆ ನಂಬಿಕಸ್ತ ವೀರರಿಗಿದ್ದಂತ ಪುನರ್ತನ ನೋಡಿ, ಅವ್ರು ಎದ್ ಬರ್ಬೇಕಾದ್ರೆ ಯಾವುದೇ ರೀತಿ ಏನಾಗಲ್ಲ, ಪರಿಪೂರ್ಣವಾದಂತ ಶರೀರ ಹೊಂದ್ಕೊಂಡ್ ಬರ್ತಾರೆ. ಬಟ್ ನಮ್ಗೆ ಶರೀರನೇ ಇರಲ್ಲ, ಅಂದ್ರೆ ಭೂಮಿಯಲ್ಲಿರುವಂತ ಮಾಂಸ ರಕ್ತ ಮಾಂಸ ನಮ್ಗಿರಲ್ಲ. ಆದ್ರೆ ನಮ್ಮ ಶರೀರ ಹೇಗಿರುತ್ತೆ, ಆ ಬಿಡುಗಡೆ ಎಷ್ಟು ಮಟ್ಟಿಗಿರುತ್ತೆ ನೋಡಿ. ತುಂಬಾ ಸಂತೋಷವಾಗಿ, ಆಶ್ಚರ್ಯವಾಗಿ, ತುಂಬಾ ಆಸಕ್ತಿಯಿಂದ ಎದುರು ನೋಡುವಂತ ಒಂದು ಟಾಪಿಕ್ ಅದು ಅಲ್ವಾ. ಯಾವಾಗಪ್ಪ ಆ ಬಿಡುಗಡೆ ಬರುತ್ತೆ, ಯಾವಾಗ್ಲಿಂದ ನಮ್ಗೆ ಫ್ರೀಡಮ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಒಂದ್ ಮಾತು ಹೇಳ್ತೀನಿ. ಎಲ್ರಿಗೂ ಈ ಭೂಮಿಯಲ್ಲಿ ಗೊತ್ತು, ರೋಗ ಅಂತ ಬಂದಾಗ ತುಂಬಾ ರೋಗದಲ್ಲಿ ತುಂಬಾ ಕ್ರೂರವಾದಂತ ಒಂದು ರೋಗ ಕ್ಯಾನ್ಸರ್ ಅಂತ ಇಟ್ಕೊಳ್ಳಿ, ಕ್ಯಾನ್ಸರ್ ಅಲ್ವಾ ನೋಡಿ. ಆ ಕ್ಯಾನ್ಸರ್ ಕಷ್ಟದಲ್ಲಿ ಇದ್ದವರಿಗೆ ಗೊತ್ತಾಗುತ್ತೆ ಅದ್ರ ಪೇಯ್ನ್ ಎಷ್ಟಿದೆ. ಅದ ಖಂಡಿತವಾಗ್ಲೂ 90% 70-80% ಜನ ಉಳಿಯಲ್ಲ ಅಂತ ನಮ್ಗೆ ಗೊತ್ತಿದೆ. ಅದರ ಪ್ರಾರಂಭಿಕ ಹಂತದಲ್ಲಿ ಅದನ್ನ ಚಿಕಿತ್ಸೆ ಮಾಡದೆ ಹೋದ್ರೆ ಅವರು ಬದುಕುಳಿದ್ ಬರೋದು ತುಂಬಾ ಕಷ್ಟ. ಬಟ್ ಒಂದ್ ವಿಷಯನ ಅರ್ಥ ಮಾಡ್ಕೊಳ್ಳಿ, ಈಗ ಡಾಕ್ಟರ್ ಬಂದು ಆ ಕ್ರಿಟಿಕಲ್ ಸ್ಟೇಜ್ ಇರೋರಿಗೆ, ಥರ್ಡ್ ಸ್ಟೇಜ್ ಇರೋರಿಗೆ ಬಂದ್ಬಿಟ್ಟು ಇನ್ನೇನು ಅಷ್ಟೇ ಲೈಫ್ ಮುಗೀತು, ಇನ್ನೇನು ಬದುಕಕ್ಕೆ ಚಾನ್ಸ್ ಇಲ್ಲ ಅನ್ನೋರಿಗೆ ಎಲ್ಲ ರಿಪೋರ್ಟ್ ತೆಗೆದ್ಬಿಟ್ಟು, ಇಲ್ಲಪ್ಪ ನಿಮ್ಗೆ ಏನೂ ಆಗಲ್ಲ, ನೀವು ಚೆನ್ನಾಗ್ಬಿಡ್ತಾ, ಇನ್ನೂ ಒಂದು 3-4 ದಿನದಲ್ಲಿ ಆರಾಮ ಆಗ್ಬಿಡ್ತಾ ಅಂತ ಹೇಗಿರುತ್ತೆ ಅಲ್ವಾ.
ನಿಮ್ಗೆ ಯಾವುದೇ ಕ್ಯಾನ್ಸರ್ಸ್ ಯಾವುದು ನಿಮ್ಗೆ ಅಟ್ಯಾಕ್ ಮಾಡಲ್ಲ, ನೀವು ತುಂಬಾ ಚೆನ್ನಾಗಿ ಆಗ್ಬಿಡ್ತೀರಾ, ಹೆಲ್ತಿ ಆಗ್ಬಿಡ್ತೀರಾ ಅಂದ್ರೆ ಹೇಗಿರುತ್ತೆ? ಪ್ರೀತಿ ಸಾಗರ ಸರ್ ಇದೆ, ಮತ್ತೆ ಅವ್ರ ಮಾಂಸದಲ್ಲೇ ಬದುಕ್ತಾರೆ ಕರೆಕ್ಟ್ ಅಲ್ವಾ? ಅವ್ರು ಹೆಲ್ತಿ ಆಗಿದ್ರು, ಕ್ಯಾನ್ಸರ್ ಇಂದ ಅವ್ರು ಬಿಡುಗಡೆ ಆಗಿದ್ರು, ರೋಗದಿಂದ ಅವ್ರು ವಿಮುಖರಾಗಿದ್ರು ಕೂಡ ಮತ್ತೆ ಇದೇ ಫ್ಲೆಶ್ ನಲ್ಲಿ ಬದುಕ್ತಾರೆ. ಮತ್ತೆ ಯಾವ್ದೋ ರೋಗ ಬಂದ್ರು ಬರುತ್ತೆ, ಇಲ್ಲ ಶುಗರ್ ಬರುತ್ತೆ, ಇಲ್ಲ ಬಿಪಿ ಬರುತ್ತೆ, ಮತ್ತೆ ಸಾಯ್ತಾರೆ ಗೊತ್ತಿಲ್ಲ. ಆದ್ರೂ ಆ ಸಂತೋಷ ಎಷ್ಟು ಮಟ್ಟಿಗೆ ಇರುತ್ತೆ ಯೋಚನೆ ಮಾಡ್ರಿ. ಆಗಿರ್ಬೇಕಾದ್ರೆ ದೇವ್ರ ಮಕ್ಕಳು ನಮ್ಗೆ ಸಂಪೂರ್ಣವಾಗಿ ಈ ಶರೀರದಿಂದಲೇ ಬಿಡುಗಡೆ ಮಾಡ್ತಾರಲ್ಲ ದೇವ್ರು, ನಮ್ಮನ್ನ ನಾಶ ಮಾಡುವಂತ ಈ ಶರೀರದಿಂದಲೇ ಅಲ್ವಾ, ರೋಗಗಳು ನಮ್ಮನ್ನ ಹಿಡಿಯುವಂತ ಈ ಶರೀರದಿಂದ, ಮತ್ತೆ ಪಾಪಗಳ ಒಂದು ಶೋಧನೆಗಳು ಪಡಿಸುವಂತ ಈ ಮಾಂಸದಿಂದನೇ ಬಿಡುಗಡೆ ಕೊಡ್ತಾರಂದ್ರೆ ಎಂತಹ ಬಿಡುಗಡೆ ಇರ್ಬೇಕು ಸರ್? ಇದೆಲ್ಲ ಕೂಡ ನಮ್ಮ ಮಿಕಾಯಲ್ನ ಕೇಳಿದ್ರೆ ಅದಕ್ಕೆ ಆ ಮಾತನ್ನ ಆ ರೀತಿ ಮಾತಾಡ್ತೀರಿ. ಏನಪ್ಪಾ ಅಂದ್ರೆ ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವಲ್ಲಿ ಅನೇಕರು ಎಚ್ಚೆತ್ತು ಕೆಲವು ನಿತ್ಯ ಜೀವವನ್ನು ಎಚ್ಚೆತ್ತು ಏನ್ ಮಾಡ್ತಾರೆ, ಆ ನಿತ್ಯ ಜೀವನ ಪಡ್ಕೊಳ್ತಾರೆ. ಜೊತೆಗೆ ನಿತ್ಯ ಜೀವನ ಜೊತೆಗೆ ಏನ್ ಪಡ್ಕೊಳ್ತಾರೆ ಅಂದ್ರೆ, ಜ್ಞಾನಿಗಳು ತೇಜೋಮಂಡಲಂತೆ ಪ್ರಕಾಶಿಸುವ ನೋಡಿ, ಪ್ರಕಾಶ ಮಾಡುವಂತ ಒಂದು ಸ್ಥಾನವನ್ನು ಪಡ್ಕೊಳ್ತಾರೆ. ಬರೀ ಪುನರ್ತನ ಒಂದದ್ ಮಾತ್ರ ಅಲ್ಲ, ದೇವ್ರ ಮಕ್ಕಳಿಗೆ ರಿವಾರ್ಡ್ಸ್ ಕೂಡ ಇದೆ. ಯಾಕಂದ್ರೆ ಈ ಪುನರ್ತನ ಒಂದ್ ಬರ್ಬೇಕಾದ್ರೆ ನಂಬಿಕಾ ಸೂರ್ಯರು ಬರ್ತಾರೆ, ನೀತಿವಂತರು ಬರ್ತಾರೆ, ಬಟ್ ಸಭೆಗಿರುವಂತ ರಿವಾರ್ಡ್ ತುಂಬಾ ಉನ್ನತವಾಗಿರುತ್ತೆ. ಅದು ನಮ್ಮ ಬಗ್ಗೆನೆ ಮಾತಾಡ್ತಾ ಇದ್ದೆ. ಆಗಿರ್ಬೇಕಾರೆ ಆ ಮಿಕಾಯಿಲನ ಒಂದು ಹೇಳುವಂತ ವಿಷಯ ಎಷ್ಟು ಪ್ರಾಮುಖ್ಯತೆ ಉಳ್ಳದಾಗಿದೆ ಅಲ್ವಾ? ಅದರಿಂದ ದೇವ್ರ ಮಕ್ಳು ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ವಿ. ಈ ಸುವಾರ್ಥ ಯುಗದಲ್ಲಿರುವಂತ ರಕ್ಷಣೆ ಇರೋದು, ಮತ್ತೆ ಇದ್ರ ಮೇಲೆ ನಾವು ನಂಬಿಕೆನ ಎಷ್ಟು ಮಟ್ಟಿಗೆ ಬೆಳೆಸ್ಕೊಳ್ತೀವೋ ಅಷ್ಟು ಮಟ್ಟಿಗೆ ನಮ್ಗೆ ಇನ್ನೊಂದು ವಿಷಯನು ಬೆಳೆಯುತ್ತೆ. ಏನ್ ಗೊತ್ತಾ, ಆದಷ್ಟು ಬೇಗ ಪ್ರಪಂಚದಿಂದ ಹೊರಟೋಗ್ಬಿಡಣ ಅನ್ಸ್ಬಿಡುತ್ತೆ. ಯಾವಾಗಪ್ಪ ನಾವು ಪ್ರಪಂಚದಿಂದ ಹೋಗ್ತೀವೋ ಅನ್ಸ್ಬಿಡುತ್ತೆ, ನಿಜವಾಗ್ಲೂ ಆಗ್ಬಿಡುತ್ತೆ ನಮ್ಗೇನಾದ್ರು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ರೆ ಅಲ್ವಾ? ನಾವು ಗಮನ ಕೊಡಲ್ಲ, ಯಾಕಂದ್ರೆ ಪ್ರಪಂಚದ ವಿಷಯಗಳೆಲ್ಲ ಗಮನ ಕೊಡೋದ್ರಿಂದ ನಮ್ಗೆ ಏನನ್ಸುತ್ತೆ ಅಂದ್ರೆ ಸಾವು ಅಂದ್ರೆ ಭಯ. ಅದೇನೋ ಅಂತಾರಲ್ಲ ಎಲ್ಲ ಒಂದು ಇವ್ರು ಕೇಳಿದ್ರಂತೆ ಪಾಸ್ಟರ್ ಆಗ್ತಿಲ್ಲ, ಯಾರಿಗೆಲ್ಲ ಪರಲೋಕಕ್ಕೆ ಹೋಗ್ಬೇಕಂತ ಆಸೆ ಇದೆ ಅಂದ್ರೆ ಎಲ್ರು ಕೈ ಎತ್ತಿದ್ರೆ, ಯಾರಿಗೆ ಇವಾಗ್ಲೇ ಹೋಗ್ಬೇಕಂತ ಆಸೆ ಇದೆ ಕೈ ಎತ್ತಿದ್ರೆ ಯಾರು ಎತ್ತ ಹೋಗ್ಬೇಕಂತ ಎಲ್ರಿಗೂ ಆಸೆ, ಆದ್ರೆ ಈಗ ಬೇಡ ನಮ್ಗೆ ಲೇಟ್ ಆಗ್ಲಿ ಅಂತ. ಹಾಗಿರ್ಬೇಕಾರೆ ಯೋಚನೆ ಮಾಡಿ ಕೃಷ್ಣ ಪಿಕ್ಕ ಸೇರಿದೆ, ನಮ್ಮ ರಕ್ಷಣೆ ನಮ್ಮ ಬಿಡುಗಡೆ ಅಲ್ಲಿದೆ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅಲ್ವಾ? ಅದರಿಂದ ಇದು ಕರ್ತನಾದ ಯೇಸುಕ್ರಿಸ್ತನ ಎರಡನೇ ಬರವಿಕೆ ಹೇಳಿದ್ರು ಕೂಡ ಅದರಲ್ಲಿ ಹಂತಗಳನ್ನ ಕೂಡ ಮಾತಾಡ್ತಾ ಇದಾರೆ. ಏನ ಹಂತ ಅಂದ್ರೆ, ಪುನರ್ತನದಲ್ಲಿ ಲೋಕದ ಪುನರ್ತನಕ್ಕೆ ಬೇರೆ ವಿಷಯ ಇರುತ್ತೆ, ಅವ್ರಿಗೆ ಸಿಗುವಂತ ದೇಹ ಬೇರೆ ಅಲ್ವಾ? ಮತ್ತೆ ಪುನರ್ತನೇ ದೊಡ್ಡ ವಿಷಯ, ಸತ್ತೋಗಿರ್ ಮತ್ತೆ ಬರೋದೇ ದೊಡ್ಡ ವಿಷಯ, ಅದ್ರಲ್ಲಿ ನಮ್ ಸಿಗಿರುವಂತ ರಿವಾರ್ಡ್ ಬಗ್ಗೆ ಯೋಚನೆ ಮಾಡ್ರೆ ಎಷ್ಟು ದೊಡ್ಡದಿರ್ಬೋದು ಪಾಪ. ಯೋಚನೆ ಮಾಡಕ್ಕೆ ಅದಕ್ಕೆ ಅಪೋಸ್ತಲ ಪಾಲಿಗೆ ಬಗ್ಗೆ ಬರಿಬೇಕಾದ್ರೆ ಏನಂತ ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲಪ್ಪ, ಅದ್ ಯಾವ ರೀತಿ ಇರ್ತದೆ ಅಂತ ಗೊತ್ತಿಲ್ಲ. ಬಟ್ ಒಟ್ಟಲ್ಲಿ ಅವ್ರು ಹೆಂಗಿರ್ತಾರೆ ಅವ್ರಿಗೆ ಆ ರೀತಿ ಕರ್ತನದ ಯೇಸು ನೋಡಕ್ ಹೋಗ್ತೀವಿ ಅಂದ್ರೆ ಸುಮ್ಮನೆ ಅಂತೂ ಹೋಗಲ್ಲ. ಈಗ ನೀವು ಇವತ್ತು ಇಲ್ಲಿಂದ ಅಮೆರಿಕ ಪ್ರೆಸಿಡೆಂಟ್ ನೋಡಕ್ಕೆ ನಿಮ್ಗೆ ಕರೆದು ಬಿಟ್ಟಿದ್ರೆ ಅಂತ ಇಟ್ಕೊಳ್ಳಿ, ಹಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ಬಿಡ್ತೀವ ನಾವು ಇಂಡಿಯನ್, ಇಲ್ಲೇ ಒಂದು ಟಿ ಶರ್ಟ್ ಜೀನ್ಸ್ ಹಾಕೊಂಡು ಹೋಗ್ಬಿಡ್ತೀವ, ಅಲ್ಲಾಗೇನಾದ್ರೂ ನಾರ್ಮಲ್ ಡ್ರೆಸ್ ಹಾಕೊಂಡು ಹೋಗ್ಬಿಡ್ತೀವ, ಹೆಂಗ ಹೋಗ್ತೀವಿ ನಾವು? ನಮ್ ಕೈಯಲ್ಲಿ ಏನೂ ಇಲ್ಲ ಅಂದ್ರೆ ಬಡತನಲ್ಲಿ ಇದ್ರು ಏನ್ ಮಾಡ್ತಾರೆ, ಕೊಟ್ಟು ನಮ್ಗೆ ಹಾಕಿ ಕಳಿಸ್ತಾರೆ ಬೇಕಾರೆ ಪ್ರೆಸಿಡೆಂಟ್ ಮೀಟ್ ಮಾಡ್ಬೇಕಂತ. ನಿಮ್ಗೆ ಡ್ರೆಸ್ ಎಲ್ಲ ಅವರೇ ಏನ್ ಮಾಡ್ತಾರೆ ಪೂರೈಸ್ತಾರೆ. ಏನಪ್ಪಾ ನೀವು ಅವ್ರು ನೋಡಕ್ ಹೋಗ್ತಿದ್ಯಾ, ನಿನ್ನ ಪರ್ಸನಾಲಿಟಿ ನಿನ್ನ ಹೊರಗಿನ ತೋರಿಕೆ ಹೆಂಗಿರ್ಬೇಕು ಗೊತ್ತಾಗ್ಬಿಟ್ಟು ಏನ್ ಮಾಡ್ತಾರೆ ಚೇಂಜ್ ಮಾಡ್ಬಿಡ್ತಾರೆ ಕಂಪ್ಲೀಟ್ ಆಗಿ. ಯೋಚನೆ ಮಾಡ್ರಿ, ನಾವು ಮೀಟ್ ಮಾಡೋದು ನಮ್ಮ ಮಿಕಾಯಿಲ ದೂತನಾದಂತ ಮಿಕ್ಕಿಯನ್ನ ಮೀಟ್ ಮಾಡಕ್ ಹೋಗ್ತೀವಿ ಅಂದ್ರೆ ನಾವು ಹೇಗಿರ್ಬೇಕು, ಅವ್ರು ಹೇಗಿರ್ತಾರೆ ಆಗಿರ್ತೀವಿ. ಅವ್ರು ಹೇಗಿದ್ರೆ ಹೇಳಕ್ಕೆ ನಮ್ಮಲ್ಲಿ ಮಾತಿಲ್ಲ. ಆತನ ಕರ್ತನಾದ ಯೇಸುಕ್ರಿಸ್ತನು ಇವತ್ತಿರುವಂತ ಒಂದು ಆ ಸ್ಟೇಜ್, ಅದನ್ನ ವರ್ಣನೆ ಮಾಡೋಕ್ಕಾಗ್ಲಿ, ಅದನ್ನ ಅರ್ಥ ಮಾಡ್ಕೊಳಕ್ಕಾಗ್ಲಿ ನಮ್ಮಲ್ಲಿ ಪದಗಳಿಲ್ಲ. ನಾವು ಹಾಗೆ ಇದುವಂತ ಒಂದು ಭರವಸೆ ಇದೆ. ದೇವ್ರ ಮಕ್ಳು ಏನ್ ಮಾಡೋಣ, ಅದನ್ನ ತುಂಬಾ ಮೈಂಡ್ ಅಲ್ಲಿ ಇಟ್ಕೊಳ್ಳೋಣ. ಸದನೆ ಮಾತಾಡ್ತಿದ್ರೆ ಮುಂದೆ ಮಾತಾಡ್ತಾ ಏನ್ ಮಾಡ್ತಿದ್ರು ಅಂದ್ರೆ ಅಲೆಕ್ಸಾಂಡರ್ ಬಗ್ಗೆ ಮಾತಾಡ್ತಾರೆ. ಕಂಟಿನ್ಯೂ ಮಾಡಿ. ಮಾತ್ರವಲ್ಲದೆ ಅಲೆಕ್ಸಾಂಡರ್, ನೀರೋ, ನೆಪೋಲಿಯನ್ ಮತ್ತು ಕೈಸರುಗಳು, ಪೋಪರುಗಳು ಮುಂತಾದ ಹಿಂದಿನ ಮಹಾನುಭಾವರುಗಳು ತಮ್ಮ ತಲಾಂತುಗಳನ್ನು ತಪ್ಪಾಗಿ ಉಪಯೋಗಿಸಿ ಲೋಕವನ್ನು ಮರಳು ಮಾಡಿ ಅದನ್ನು ತುಳಿದಿದ್ದನ್ನು ಅವರ ಗುಣಲಕ್ಷಣದಲ್ಲಿ ಕಂಡುಕೊಳ್ಳಬಹುದು ಮತ್ತು ಅಂಥವರು ಸಹಸ್ರಮಾನ ಯುಗದಲ್ಲಿ ನಾಚಿಕೆಗೇಡಿಗೆ ಒಳಗಾಗುವರು. ಕ್ರಿಸ್ತನ ಓಕೆ ಏನಂತಿದ್ರು ಅಂದ್ರೆ ಇಲ್ಲಿ ಮತ್ತೆ ಈಗ ನೋಡಿ, ಈಗ ಇಡೀ ಲೋಕದಲ್ಲಿ ಪುನರ್ತನ ಬಂದವರು ಏನ್ ಮಾಡ್ತಾರೆ ಅಂದ್ರೆ ಕಂಪೇರ್ ಮಾಡಕ್ಕೆ ಹೋಗ್ತಾರೆ. ಅಂದ್ರೆ ಕಂಪೇರ್ ಅಂದ್ರೆ ಏನ್ ಮಾಡ್ತಾರೆ, ಎರಡನ್ನು ಕೂಡ ಹೋಲಿಕೆ ಮಾಡ್ತಾರೆ. ಮೊದಲಿದ್ದಂತೆ ರಾಜಿ ಆಗಿತ್ತು, ಇದ್ಯಾರಪ್ಪ ಯೇಸುಕ್ರಿಸ್ತನೇನೋ ಬಂದಿದಾರಂತೆ, ಅವ್ರು ಏನೋ ಆಳ್ವಿಕೆ ಮಾಡ್ತಾ ಇದಾರಂತೆ, ಏನದು ಅವ್ರ ರಾಜ್ಯ ಆಗಿರುತ್ತೆ ಅಂದ್ಬಿಟ್ಟು ಜನ ಕಂಪೇರ್ ಮಾಡ್ತಾರೆ. ಜನರಿಗೆ ಅರಿವಿಗೆ ಬರುತ್ತೆ, ಎಲ್ರು ಕೂಡ ಇದೇ ಭೂಮಿಯಲ್ಲಿ ಹುಟ್ಟಿ ಬೆಳೆದು ಸತ್ತೋಗಿರು ಮತ್ತೆ ಪುನರ್ತನ ಬಂದಿರ್ತಾರೆ ಅಲ್ವಾ? ಎಲ್ರಿಗೂ ಏನಾಗುತ್ತೆ, ಪಾಪದ ಲೋಕದ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಖಂಡಿತ ಇದ್ದೇ ಇರುತ್ತೆ. ನಾವು ಏಕೆ ದೇವರು ಕೆಟ್ಟದನ್ನು ಅನುಮತಿಸ್ತಾರೆ ಪಾಠದಲ್ಲಿ ಕೇಳೋ ಪ್ರಕಾರವಾಗಿ ಕೆಟ್ಟದ್ರ ಅನುಭವ ಅವ್ರಿಗೆ ಇದ್ದೇ ಇರುತ್ತೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಒಳ್ಳೇದು ವಿಷಯ ಕೂಡ ಅವ್ರ ಮುಂದೆ. ಆಗ ಈ ಒಳ್ಳೆ ವಿಷಯಗಳು ಗಮನದಲ್ಲಿ ಇಟ್ಟಾಗ ಈ ಲೋಕದಲ್ಲಿ ಆಳ್ವಿಕೆ ಮಾಡಿದ್ರಲ್ಲ ದುಷ್ಟ ಅಧಿಕಾರಿಗಳು ರಾಜರು
ಇವತ್ತು ನಾವು ಅವ್ರನ್ನ ಗ್ರೇಟ್ ಗ್ರೇಟ್ ಅಂತ ಕರಿತೀವಿ ನೋಡಿ, ಅಲೆಕ್ಸಾಂಡರ್ ದಿ ಗ್ರೇಟ್, ಕೈಸರ್ ದಿ ಗ್ರೇಟ್ ಅಂತ ಕರಿತೀವಲ್ಲ, ನಮ್ಗೆ ಗೊತ್ತು. ಅದನ್ನೇ ಈ ಸುಮ್ಮನೆ ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅಂದ್ರೆ, ದಾನಿಯಲ್ ಎರಡನೇ ಅಧ್ಯಾಯದಲ್ಲಿ ನೋಡುವಂತ ವಿಷಯ ಏನಿತ್ತು ಅಂದ್ರೆ, ದೇವರ ಮಕ್ಕಳು ಅಂದ್ರೆ ದಾನಿಯಲ್ ಎರಡನೇ ಅಧ್ಯಾಯ, ಈ ಲೋಕದ ಜನರು ಈ ಸರ್ಕಾರಗಳನ್ನ ನೋಡಂತ, ಈ ಭೂಮಿಯಲ್ಲಿ ಇರುವಂತ ಸರ್ಕಾರ ಇದೆಯಲ್ಲ, ಭೂಮಿಯಲ್ಲಿ ಏನೋ ದೊಡ್ಡ ದೊಡ್ಡ ರಾಜ್ಯಗಳಿತ್ತು, ಗ್ರೀಕ್, ರೋಮನ್, ಮತ್ತೆ ಫ್ರಾನ್ಸ್, ಇದು ಸಾರಿ ನಮ್ಮ ಯಾವ್ದಪ್ಪ ಅದು ಪರ್ಷಿಯನ್ ಕಿಂಗ್ಡಮ್, ಮೆದೋ ಪರ್ಷಿಯಾ, ರೋಮ್, ಗ್ರೀಕ್, ಇದೆಲ್ಲ ಇತ್ತಲ್ಲ ಬಾಬಿಲೋನ್, ಇದನ್ನೆಲ್ಲ ಪ್ರಪಂಚ ಹೆಂಗ್ ನೋಡ್ತು ಅಂದ್ರೆ, ಏನು ದೊಡ್ಡ ವೈಭವಪೂರಿತವಾದಂತಹ ದೇಶಗಳಪ್ಪ ಇವರು, ಎಷ್ಟು ಶ್ರೇಷ್ಠವಾಗಿದ್ರು, ಏನ್ ಮಹಾನ್ ರಾಜ್ಯಗಳ ರಾಜರಾಗಿದ್ರು ಅಂತ ನೋಡುತ್ತೆ. ಆದ್ರೆ ಏಳನೇ ಅಧ್ಯಾಯದಲ್ಲಿ ಹೆಂಗ್ ನೋಡಿದ್ರು, ನೆಬುಕ್ ದಾನಿಯಲ್ ದುಷ್ಟ ಮೃಗಗಳ ರೀತಿಯಲ್ಲಿ ನೋಡಿದ್ರು, ಅದೇ ಇವರು. ಅವಾಗ ಏನಾಗುತ್ತೆ ಅಂದ್ರೆ, ಇಡೀ ಲೋಕಕ್ಕೆ ಎರಡನೇ ಅಧ್ಯಾಯದಲ್ಲಿ ನೋಡಿದಂತ ಲೋಕದ ಜನರಿಗೆ ಈ ಲೋಕದ ರಾಜ್ಯಗಳು ಏಳನೇ ಅಧ್ಯಾಯದ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಎರಡನೇ ಅಧ್ಯಾಯದಲ್ಲಿ ಬಂಗಾರದ ತಲೆಯನ್ನು ನೋಡಿದಂತ ಆ ಜನರಿಗೆ, ಪ್ರಪಂಚದಲ್ಲಿದ್ದ ಜನರಿಗೆ, ಏಳನೇ ಅಧ್ಯಾಯದಲ್ಲಿ ಇರುವಂತ ಆ ಭಯಂಕರವಾದ ಸಿಂಹದ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಷ್ಟು ಕೆಟ್ಟದಾಗಿದ್ರ ಇವರು, ಇಷ್ಟು ಜನರ ಪ್ರಾಣ ತೆಗೆದಿದಾರ, ಇಷ್ಟು ಕೇವಲವಾಗಿ ಆಳ್ವಿಕೆ ಮಾಡಿದಾರ, ಎಷ್ಟು ಜನರನ್ನ ವಿಜಯ ಮಾಡಿದ್ದಾರೆ, ಎಷ್ಟು ಮಕ್ಕಳನ್ನ ಅನಾಥರಾಗಿ ಮಾಡಿದ್ದಾರೆ, ಎಷ್ಟು ರಕ್ತವನ್ನ ಚೆಲ್ಲಿದ್ರ ಅನ್ನೋ ವಿಷಯವನ್ನ ಲೋಕ ನೋಡುತ್ತೆ. ನೋಡ್ರಿ, ಅವಾಗ ಜೊತೆಗೆ ಯಾರು ನೋಡ್ತಾರೆ ಅಂದ್ರೆ, ನೆಪೋಲಿಯನ್ ನೋಡ್ತಾರೆ. ನೆಪೋಲಿಯನ್ ಎದ್ ಬರ್ಬೇಕು ತಾನೆ, ನೀರೋನು ಎದ್ ಬರ್ಬೇಕಲ್ವಾ, ಅಲೆಕ್ಸಾಂಡರ್ ಎದ್ ಬರ್ತಾರೆ ಅಲ್ವಾ, ಅವರೆಲ್ಲ ಯಾವ ಎಲ್ ಬರ್ತಾರೆ, ನಂಬಿಕಸ್ತ್ರ ವೀರರಾಗಿ ಬರ್ತಾರ, ನಂಬಿಕಸ್ತ್ರ ವೀರರಾಗಿ ಬರ್ತಾರ, ಅಲ್ಲಿ ಬರಲ್ಲ. ಏನ್ ಸಭೆಯಾಗಿ ಬರ್ತಾರ, ಅಲ್ಲೂ ಬರಲ್ಲ. ಎಲ್ ಬರ್ತಾರೆ, ಸಾಧಾರಣ ಲೋಕದ ಜನರಾಗಿ ಬರ್ತಾರೆ. ನೋ ಪವರ್, ನೋ ಅಥಾರಿಟಿ, ನೋ ಮನಿ, ಏನಿರಲ್ಲ. ಇವತ್ತು ಕೋಟಿ ಗಟ್ಟಲೆ ದುಡ್ಡಿತ್ತ, ನಥಿಂಗ್. ಅವತ್ತು ಇವತ್ತು ಆ ರಾಜನಾಗಿದ್ರ, ನಥಿಂಗ್, ಏನಿಲ್ಲ. ಒಬ್ಬ ಸಾಧಾರಣ ವ್ಯಕ್ತಿ ಎಲ್ಲರೂ ಹೆಂಗ್ ಎದ್ ಬರ್ತಾರೆ ಅದೇ ರೀತಿ ಬರ್ತಾರೆ. ಆಗ ಅವ್ರಿಗೆ ಏನ್ ಗೊತ್ತಾಗುತ್ತೆ, ಓಹೋ ಇದು ನನ್ನ ರಾಜ್ಯ ಅಲ್ಲ, ಇದು ಕ್ರಿಸ್ತನು ಯೇಸು ಕ್ರಿಸ್ತನ ರಾಜ್ಯ ಅಂತ ಕ್ರಮೇಣ ಗೊತ್ತಾಗ್ಬಿಡುತ್ತೆ. ಆಗ ಆ ಆಳ್ವಿಕೆನ ಗಮನಿಸ್ತಾ ಗಮನಿಸ್ತಾ ತಾವು ಆಳ್ವಿಕೆ ಮಾಡ್ತಿದ್ರಲ್ಲ ಆ ರಾಜ್ಯ, ಅದು ನೆನಪಿಗೆ ಬರುತ್ತೆ, ನಾನು ಹೇಗೆ ಆಳ್ವಿಕೆ ಮಾಡ್ತಿದ್ದೆ ಅಂದ್ರೆ. ಅವ್ರಿಗೆ ಏನಾಗುತ್ತೆ, ನಾಚಿಕೆ ಆಗುತ್ತೆ, ನಾನು ಇಷ್ಟು ಕೆಟ್ಟದಾಗ ಆಳ್ವಿಕೆ ಮಾಡಿದಿನ ನೋಡಿ, ರಾಜ ಅಂದ್ರೆ ಹೆಂಗಿರ್ಬೇಕು ನೋಡ್ರಿ, ಏನ್ ಆಳ್ವಿಕೆ ಮಾಡ್ತಾರೆ, ಏನ್ ಪ್ರೀತಿ ಇದೆ, ಏನ್ ಸತ್ಯ ಇದೆ ಇಲ್ಲಿ, ನಾನು ಈ ರೀತಿ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಆಳ್ವಿಕೆ ಮಾಡ್ಬಿಟ್ಟಿದ್ದೀನಲ್ಲ, ಇಷ್ಟು ಜನರನ್ನ ಸಾಯಿಸ್ಬಿಟ್ಟಿದ್ದೀನಲ್ಲ, ಎಷ್ಟು ಜನರನ್ನ ನಾನು ಏನ್ ಮಾಡಿದ್ದೀನಿ, ಕ್ರೂರವಾಗಿ ನಡೆಸಿದ್ದೀನಿ ನಾನು ನನ್ನ ರಾಜ್ಯದಲ್ಲಿ ಅಲ್ವಾ, ಎಷ್ಟು ಕೆಟ್ಟ ರಾಜನಾಗಿದ್ದೆ ನಾನು ಅಂತ ವಿಷಯ ಅವರ ಮೈಂಡ್ಗೆ ಬರುತ್ತೆ ಅಲ್ವಾ. ಹಾಗೆ ಬಂದಾಗ ಏನಾಗುತ್ತೆ ಅವ್ರಿಗೆ, ನಾಚಿಕೆ ಆಗುತ್ತೆ. ಇನ್ನು ಪೋಪರ್ ಬಗ್ಗೆ ಹೇಳ್ಬೇಕಾಗಿಲ್ಲ ಅಲ್ವಾ, ಎಂಟೈರ್ ಆಂಟಿಗ್ರೇಸ್ ಪೀರಿಯಡ್ ನನಗೆ ತಗೊಂಡಾಗ ನೋಡ್ರಿ, ಇದೆಲ್ಲ ದೇವ್ರ ಮಕ್ಕಳು ಒಂದೆಲ್ಲ ಕುತ್ಕೊಂಡು ಯೋಚನೆ ಮಾಡಿದ್ರೆ, ಯಾವಾಗಪ್ಪ ದೇವರ ರಾಜ್ಯ ಬರುತ್ತೆ, ನಮ್ಮ ಕಣ್ಣಿಂದ ನಾವು ನೋಡ್ಬೇಕಂತ ಆಸೆ ಆಗ್ಬಿಡುತ್ತೆ. ಮುಂದೆ ಇದೆ ಪಿಕ್ಚರ್, ಇನ್ನು ನಮ್ಮ ಮುಖ್ಯವಾದಂತ ವಿಷಯಗಳು ಮುಂದೆ ಇದೆ. ಎಷ್ಟು ವೈಭವಯುತವಾದಂತ ವಿಷಯ ಮುಂದೆ ಇದೆ ಅಂದ್ರೆ, ಅದರಲ್ಲಿ ತುಂಬಾ ಮುಖ್ಯವಾದಂತ ಭಾಗ ದೇವ್ರು ನಮಗ್ ಕೊಟ್ಬಿಟ್ಟಿದೆ ನೋಡ್ರಿ. ಉಳಿಸ್ಕೊಳ್ಳೋದು ಕಲ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಅಲ್ವಾ. ನಮ್ಮನ್ನ ಇಟ್ಕೊಂಡೆ ಅಷ್ಟೊಂದ್ ದೊಡ್ಡ ಪ್ಲಾನ್ ಮಾಡಿರೋದು ದೇವ್ರು. ಸಭೆಯಾಗಿ ಅವ್ರು ಬರ್ತಾರೆ, ಅವ್ರ ಮೂಲಕ ಇಡೀ ಲೋಕವನ್ನ ಅಷ್ಟು ಗ್ರ್ಯಾಂಡ್ ಆಗಿದೆ. ಅದರಲ್ಲಿ ನಾವೀಗ ಈ ಕ್ಯಾಟ್ ಇನ್ ದ ವಾಲ್ ರೀತಿಯಲ್ಲಿ ಇದೀವಿ, ಗೊತ್ತಲ್ವಾ ಕ್ಯಾಟ್ ಇನ್ ದ ವಾಲ್ ಅಂದ್ರೆ, ಗೋಡೆ ಮೇಲೆ ಇದಂತ ಬೆಕ್ಕು, ಈ ಕಡೆನಾ ಆ ಕಡೆನಾ, ಸಭೆ ಆಗ್ತೀನಾ ಸಭೆ ಆಗಲ್ವಾ ಅಂತ. ಹಾಗಿಲ್ದೆ ಸಭೆ ಆಗೋದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮನ್ನ ವಾಪಸ್ ಕೊಡ್ಬೇಕು. ಮುಂದೆ ನಮ್ಗೋಸ್ಕರ ದೇವ್ರು ಎಷ್ಟೋ ಪ್ಲಾನ್ ಮಾಡಿದ್ರು, ಯಾಕಪ್ಪ ಈ ಅವಕಾಶ ಮಿಸ್ ಮಾಡ್ಕೊಬೇಕಂತ. ಹಾಗಾಗಿ ಇದೆಲ್ಲ ಏನಂತ ಹೇಳ್ತೀರಂದ್ರೆ, ಅವರ ಗುಣಲಕ್ಷಣಗಳು ಅವ್ರಿಗೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ಅವರ ಒಂದು ಜ್ಞಾನದಿಂದ, ಅವರ ಅಧಿಕಾರದಿಂದ ಜನರ ಮೈಂಡ್ ನ ಎಷ್ಟೆಲ್ಲ ಚೇಂಜ್ ಮಾಡಿದ್ರು ಅಲ್ವಾ. ಅವರಿಗೆ ಅಧಿಕಾರ ಇದೆ ಮುಟ್ಟು, ಪವರ್ ಇದೆ ಮುಟ್ಟು. ಇನ್ ಪೋಪ್ ತಗೊಳ್ರಿ, ಪೋಪ್ ಬಗ್ಗೆ ಮಾತಾಡ್ಬೇಕಾದ್ರೆ ಜನರನ್ನ ಹೆಂಗ್ ಮರಳು ಮಾಡಿದ್ರು, ಜನರನ್ನ ಹೆಂಗ್ ವಂಚನೆ ಮಾಡಿದ್ರು. ಇವ್ರಾದ್ರೂ ಒಂಥರ ಹೇಳ್ಬಹುದು, ನೆಪೋಲಿಯನ್ ಆಗಿರ್ಬೋದು, ಕೈಸರನ್ ಆಗಿರ್ಬೋದು, ಬಟ್ ಈ ಪೋಪಾಲ ಏನ್ ಮಾಡಿದ್ರೆ, ಧರ್ಮದ ಹೆಸರಿನಲ್ಲೇ, ಸತ್ಯವಾದ ಹೆಸರಿನಲ್ಲೇ ಜನರನ್ನ ಮರಳು ಮಾಡಿದ್ರಲ್ವಾ. ನಿಜವಾದ ದೇವ್ರನ್ನ ತಿಳಿಪಡಿಸೋರ್ ನೇಮಿಸಿದ ಅವರೇ ಸತ್ಯವನ್ನ ಕೈಯಲ್ಲಿಟ್ಕೊಂಡು, ಅಧಿಕಾರವನ್ನ ಕೈಯಲ್ಲಿಟ್ಕೊಂಡು, ಅನ್ನದಾಸಿಗೆ ಅಧಿಕಾರ ದಾಸಿಗೆ ತಮ್ಮ ಸ್ವಾರ್ಥಗಳನ್ನ ನೆರವೇರಿಸ್ಕೊಳಕ್ಕೆ ಅಧಿಕಾರವನ್ನ ಕೈಯಲ್ಲಿಟ್ಕೊಂಡು ಜನರನ್ನ, ಇದೇ ಸತ್ಯ, ಇದನ್ನೇ ನಂಬ್ರಿ, ನಾವ್ ಹೇಳಿದ ಕರೆಕ್ಟ್, ನಾನೇ ನಿಮ್ಮನ್ನ ಪರಲೋಕ ಕಲ್ಸೋದು, ನಾನೇ ನಿಮ್ ನರಕಕ್ಕೆ ಕಲ್ಸೋದು, ನನ್ನಲ್ಲಿ ಅಧಿಕಾರ ಇದೆ, ನಾನ್ ದೇವ್ರಿಗೆ ಸಮ ಅಂತ ಹೇಳ್ಕೊಂಡಿದ್ದಂತ ವಿಷಯ. ಆಗ ಪೋಪ್ ಬರ್ತಾರ, ಎದ್ದು ಬರ್ತಾರ, ಪೋಪ್ ಹೇಗ್ ಬರ್ತಾರ ಅವಾಗ, ಪೋಪ್ ಬರ್ಬೇಕಾದ್ರೆ ಏನ್ ಪೋಪ್ ಆಗಿ ಬರ್ತಾರ, ಎಲ್ರು ಅವ್ರು ನೋಡಿ ಅಡ್ಡ ಬೀಳ್ತಾರ, ಯಾರು ಅವ್ರನ್ನ ಕೇರ್ ಮಾಡಲ್ಲ. ಎಷ್ಟು ಸರಿ ನಿಜ ಏನಂತ ಗೊತ್ತಾಗ್ಬಿಟ್ರೆ, ಯಾರು ಅವ್ರನ್ನ ಕೇರ್ ಮಾಡಲ್ಲ. ಸಾಧಾರಣ ವ್ಯಕ್ತಿ ಆಗಿರ್ತಾರ ಅವಾಗ. ಎಲ್ಲ ಪೋಪರ್ ಎದ್ ಬಂದಿರ್ತಾರಲ್ವಾ, ಏನೆಲ್ಲ ನೋಡಿ ಏನೆಲ್ಲ ಕ್ರೂರವಾಗಿ ಮಾಡಿದ್ರು ಅಂತ ಎಲ್ಲ ಪೋಪರು ಬಂದಿರ್ತಾರೆ. ಖಂಡಿತ ಅವ್ರಿಗೆಲ್ಲರೂ ಪುನರ್ತನ ಇದೆ, ಬಂದಿರ್ತಾರೆ, ಸತ್ಯ ಗೊತ್ತಿಲ್ಲ ಅವ್ರಿಗೆ. ಆಗ ಅವ್ರಿಗೆ ನಾಚಿಕೆ ಆಗುತ್ತೆ, ಛೇ ನಾನು ಇಂಥ ಕೆಲಸ ಮಾಡಿದ್ನಪ್ಪ,
ನಿಜವಾದ ರಾಜ್ಯ ಇದು. ನಾನು ಸತ್ಯ ಗೊತ್ತಿದ್ರು ದೇವ್ರಿಗೋಸ್ಕರ ಓಡ್ಲಿಲ್ವಲ್ಲ, ನಾನೇನಾದ್ರು ಈ ಅಧಿಕಾರನ ಬಿಟ್ಬಿಟ್ಟಿದ್ದು ಪೋಪ್ ಅಂತ ಸ್ಥಾನ ಮಾಡಿ ಬಿಟ್ಬಿಟ್ಟಿದ್ರೆ ಇವತ್ತು ನಾನು ಸಭೆಯಾಗಿ ಆಗ್ಬಿಡ್ತಿದ್ದೆ, ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ತಿದ್ನಲ್ಲ, ಅವತ್ತು ನಾನು ಆಳ್ವಿಕೆ ಮಾಡಕ್ ಆಸೆ ಪಟ್ಟು ನಾನು ಜನರನ್ನ ಕೆಟ್ಟದಲ್ಲಿ ನಡೆಸ್ಬಿಟ್ನಲ್ಲ, ಇವತ್ ನಾನು ಹೆಂಗಿದ್ದೀನಿ ನೋಡು, ಇವತ್ತು ನಾನು ಒಬ್ಬ ಸಾಧಾರಣ ವ್ಯಕ್ತಿಯಾಗಿದ್ದೀನಿ ಈ ಲೋಕದಲ್ಲಿ. ಈ ದೇವರ ಕ್ರಿಸ್ತನ ರಾಜ್ಯದಲ್ಲಿ ನನಗೆ ಏನೇ ಒಂದು ಹೆಸರಿಲ್ಲ, ನನಗೆ ಯಾವುದೇ ಪದವಿ ಇಲ್ಲ, ಐ ಎಮ್ ಅ ಆರ್ಡಿನರಿ ಪರ್ಸನ್ ಆಗಿದ್ದೀನಿ ಅನ್ನೋಂತ ಒಂದು ವಿಷಯ ಅವರಿಗೆ ದೊಡ್ಡ ಹೊಡೆತ. ಅವರಿಗೆ ಇದಕ್ಕಿಂತ ದೊಡ್ಡ ಹೊಡೆತ ಬೇಕಾ? ಇದಕ್ಕಿಂತ ಹೆಚ್ಚಾಗಿ ದೇವರವ್ರಿಗೆ ಶಿಕ್ಷೆ ಕೊಡ್ಬೇಕೇನೋ ಯೋಚನೆ ಮಾಡ್ರಿ ಸ್ವಲ್ಪ. ಈ ಶಿಕ್ಷೆನೇ ಅವ್ರಿಗೆ ತಾಳಕ್ಕಾಗಲ್ಲ, ಅವ್ರಿಗೆ ಅವ್ರು ಎದ್ ಬಂದ್ಮೇಲೆ ಅವ್ರಿಗೆ ಆಗುವಂತ ನಾಚಿಕೆಗೆ. ಇದಕ್ಕಿಂತ ಮತ್ತೆ ನೀನ್ ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ನನ್ ಮಕ್ಕಳನ್ನ ಇಷ್ಟೆಲ್ಲ ಓದಿದ್ಯಾ, ಕ್ರೈಸ್ತಲ್ ಇಷ್ಟೆಲ್ಲ ಓದಿದ್ಯಾ, ಬಾ ನಿನ್ನ ಬೆಂಕಿಯಲ್ಲಿ ಹಾಕ್ತೀನಿ ಸುಡ್ತೀನಿ ಅಂತ ದೇವ್ರೆ ನಮ್ ಮಾಡ್ತಾರ? ಸಾಧ್ಯತೆ ಇಲ್ಲ. ಕ್ರಿಸ್ತನ ಪ್ರತಿಯೇ ದೇವರ ಉದ್ದೇಶ ಮನಸ್ಸುಗಳನ್ನ ಬದಲಾವಣೆ ಮಾಡ್ಬೇಕು. ಶರೀರದಲ್ಲಿ ಶಿಕ್ಷೆ ಕೊಡೋದ್ರಿಂದ ಯಾವುದೇ ವಿಷಯ ನಡೆಯಲ್ಲ. ಈ ರೀತಿ ಮಾಡುವಂತ ವಿಷಯ ಅವ್ರಿಗೆ ದೊಡ್ಡ ನಾಚಿಕೆ ಆಗುತ್ತೆ. ಏನು ಮಾಡಲ್ಲ ದೇವ್ರು, ಸಿಂಪಲ್ ಆಗಿ ಏನ್ ಮಾಡ್ತಾರೆ, ಪುನರ್ತನ ಕೊಟ್ಬಿಟ್ಟು ನೋಡ್ರಪ್ಪ ದೇವ್ರ ರಾಜ್ಯ ಹಾಕಿದೆ. ನೀವೇ ನೋಡ್ಕೊಳ್ಳಿರಿ, ನೀವು ಮಾಡಿದಂತ ಅಧಿಕಾರ ಹೆಂಗಿತ್ತು, ನನ್ನ ಮಗನು ಮಾಡುವಂತ ಅಧಿಕಾರ ಹೆಂಗಿತ್ತು ನೋಡ್ರಿ, ಯಾವ ರೀತಿ ಮಾಡಿದ್ರಂತ ಕಂಪೇರ್ ಮಾಡ್ಕೊಳ್ತಾರೆ. ಅದೇ ದೊಡ್ಡ ಹೊಡೆತವಾಗಿರುತ್ತೆ ಅವರಿಗೆ ಅಂತ ವಿಷಯ ಹೇಳ್ತಾ ಇದ್ರೆ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡೋಣ. ಕ್ರಿಸ್ತನ ಆಳ್ವಿಕೆಯ ಬಗೆಗಿನ ಈ ಸಂಕ್ಷಿಪ್ತವಾದ ಸಾರಾಂಶವು ಅದು ಅನಾವರಣಗೊಳ್ಳುವ ಸಂಕಟದ ಸಮಯವನ್ನು ಹೇಳುವುದನ್ನು ಬಿಟ್ಟು ಬಿಡುವುದಿಲ್ಲ. ಸಂಕಟದ ಸಮಯವನ್ನು ಹಿಂದಿನ ಯಾವುದೇ ಕ್ರಾಂತಿಗೂ ಹೋಲಿಸಲು ಸಾಧ್ಯವಿಲ್ಲ. ಇದರ ಕಷ್ಟಗಳಿಗೆ ಹೋಲಿಸಿದರೆ ಫ್ರೆಂಚ್ ಕ್ರಾಂತಿಯು ಸಹ ಸಣ್ಣದಾಗಿ ಇಂತಹ ಸಂಕಟವು ರಾಷ್ಟ್ರಗಳು ಉಂಟಾಗಿದ್ದುದಂದೆಂದಲೂ ಇರಲಿಲ್ಲ, ಮತ್ತೆ ಇರುವುದೂ ಇಲ್ಲ. ಈ ಮಹಾ ಅರಸನಾದ ಮಿಕಾಯಲನು ಸಮಗ್ರ ಪ್ರಪಂಚವನ್ನು ಗೆಲ್ಲುವವನು ಮಾತ್ರವಲ್ಲ, ಆತನ ಚಕ್ರಾಧಿಪತ್ಯವು ಸದಾಕಾಲಕ್ಕೂ ಇರುವ ಚಕ್ರಾಧಿಪತ್ಯವಾಗಿದೆ. ಆತನ ಸಿಂಹಾಸನಕ್ಕೆ ನ್ಯಾಯವೇ ತಳಹದಿ. ಮಾನವ ಜಾತಿಯವರು ಒಮ್ಮೆ ಅದರ ಲಾಭಗಳ ರುಚಿ ನೋಡಿದರೆ ಹೆಚ್ಚಿನವರು ಬೇರೊಂದನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ, ಯಾಕೆಂದರೆ ಆತನ ರಾಜ್ಯದಲ್ಲಿ ಸಮಸ್ತ ಜನಾಂಗದ ಇಷ್ಟ ವಸ್ತುಗಳು ಬಂದೊದಗುವು. ಓಕೆ, ನಾನು ಓದ್ತಾ ಇದ್ರೆ ಮೈಯೆಲ್ಲ ಒಂಥರ ಆಗ್ಬಿಡುತ್ತೆ ನೋಡಿ, ಪಾಯಿಂಟ್ಸ್ ಎಲ್ಲ ಆತರ ಇದೆ. ಓಕೆ, ಅಷ್ಟು ಬ್ಯೂಟಿಫುಲ್ ಪಾಯಿಂಟ್ ಮೈಂಡ್ ಇಟ್ಕೊಬೇಕು. ಇಟ್ಕೊಳ್ಳಿ ಏನಪ್ಪಾ ಅಂದ್ರೆ, ಈ ಒಂದು ಕ್ರಿಸ್ತನ ರಾಜ್ಯದಲ್ಲಿ ಅದನ್ನೇ ಇದನ್ನೇ ಈಗ ನೋಡಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿರೋದು ಈ 12ನೇ ಅಧ್ಯಾಯದಲ್ಲಿ ಬರುವಂತ ಮೊದಲನೇ ವಾಕ್ಯದಲ್ಲೇ ಇದ್ ಮಾಡ್ತಾರೆ ಅಲ್ವಾ, 1-3 ವಾಕ್ಯಗಳಲ್ಲೇ ಮಾತಾಡ್ತಾ ಇದ್ದಾರೆ. ಆಗ ಒಂದ್ ಪಾಯಿಂಟ್ ಹೇಳಿದ್ರೆ, ಮೊಟ್ಟ ಮೊದಲು ಜನಾಂಗ ಉಂಟಾದ್ರಿಂದ ಅಂದಿನವರೆಗೂ ಸಂಭವಿಸುವುದು ಸಂಕಟವು ಸಂಭವಿಸುವುದು ನೋಡಿ, ಭಯಂಕರವಾದಂತ ಕಷ್ಟಗಳು ಬರುತ್ತೆ ಅಂತ ವಿಶ್ವನೇ ಹೇಳ್ತಾರೆ. ಇದೆಲ್ಲ ಒಂದ್ ಕಡೆ ಇದ್ರು ಕೂಡ ಈ ಕಷ್ಟದಲ್ಲಿ ಕಷ್ಟ ಅನ್ನೋ ವಿಷಯ ನಡೆಯದೆ ಖಂಡಿತ ಇರಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ. ಅದು ಕೂಡ ಏನಪ್ಪಾ ಅಂದ್ರೆ, ಲೋಕ ಉಂಟಾಗಿದ್ದಿಂದ ಇಂದಿನವರೆಗೂ. ಓಕೆ, ನೀವೊಂದು ಹಿಸ್ಟಾರಿಕಲ್ ಒಬ್ಬ ಸ್ಟೂಡೆಂಟ್ ಆಗಿದ್ರೆ, ಇಲ್ಲ ಚರಿತ್ರೆ ಬಗ್ಗೆ ನೀವು ಏನೋ ಓದಿದ್ದೇ ಆದ್ರೆ, ನೀವು ಒಂದು ವಿಷಯಗಳನ್ನ ಕೂಡ ಅರ್ಥ ಮಾಡ್ಕೊಂಡಿರ್ಬೋದು. ಇಲ್ಲಿವರೆಗೆ ಏನೆಲ್ಲ ಯುದ್ಧಗಳು ನಡೆಸಿದ್ರೆ, ಆ ಯುದ್ಧದ ಭಯಂಕರತೆ ಎಷ್ಟಿತ್ತು, ಕ್ರೂರತೆ ಎಷ್ಟಿತ್ತು, ಯಾವ ಯುದ್ಧ ತುಂಬಾ ಘೋರವಾಗಿತ್ತು ಅನ್ನಂತ ನೀವೇನ ತಿಳಿ ಮಾಡಿದ್ರೆ, ದೇವ್ರ ಮತ್ತೆ ನಿಮ್ಗೆ ಒಂದು ಯುದ್ಧದ ಬಗ್ಗೆ ತುಂಬಾ ಒಂದು ಮಾಹಿತಿ ಸಿಗುತ್ತೆ. ಯಾವ್ದಂದ್ರೆ, ಫ್ರೆಂಚ್ ರೆವಲ್ಯೂಷನ್, ಫ್ರಾನ್ಸಿನ ಮಹಾಕ್ರಾಂತಿ, ಫ್ರೆಂಚ್ ಕ್ರಾಂತಿ ಅಂತ ಗೊತ್ತಿರ್ಬೇಕು ನಿಮ್ಗೆ. ಫ್ರೆಂಚ್ನ ಕ್ರಾಂತಿಯ ಬಗ್ಗೆ ಇರುವಂತ ಮಾಹಿತಿ, ಫ್ರೆಂಚ್ ಕ್ರಾಂತಿನ ತಗೊಂಡಾಗ ಇವತ್ತು ಇಷ್ಟು ಟೆಕ್ನಾಲಜಿ ಬೆಳೆಯೋದಕ್ಕೆ ಕಾರಣ ಏನು ಗೊತ್ತಾ? ಫ್ರೆಂಚ್ ಕ್ರಾಂತಿ. ಇವತ್ತು ಡೆಮೋಕ್ರಸಿ ಬರೋದಕ್ಕೆ ಕಾರಣ ಏನು ಗೊತ್ತಾ? ಫ್ರೆಂಚ್ ಕ್ರಾಂತಿ. ಇವತ್ತು ಕೈಗಾರಿಕೀಕರಣವಾಗೋದಕ್ಕೆ ಕಾರಣ ಏನು ಗೊತ್ತಾ? ಫ್ರೆಂಚ್ ಕ್ರಾಂತಿ. ಎಲ್ಲದಕ್ಕೂ ಮೇನ್ ತಲಹಾಡಿ ಫ್ರೆಂಚ್ ಕ್ರಾಂತಿ. ಏನ್ ನಡೀತು ಆ ರೀತಿಯಾದ ಅಂತ ನೋಡ್ಬೇಕಾದ್ರೆ, ಅರಸರ ಆಳ್ವಿಕೆಯನ್ನ ತಲೆ ಕೆಳಗೆ ಮಾಡಿದಂತ ಒಂದು ಕ್ರಾಂತಿ ಅದು. ಇನ್ಮೇಲೆ ಅರಸರ ಆಳ್ವಿಕೆ ನಮ್ಗೆ ಬೇಡ ಅಂತ ಜನರು ಧೈರ್ಯವಾಗಿ ಹೊರಡಿದಂತ ಕ್ರಾಂತಿ ಅದು. ಫ್ರೆಂಚ್ ಕ್ರಾಂತಿ ಬಗ್ಗೆ ನೀವೇನ ತಿಳಿ ಮಾಡಿದ್ದಾದ್ರೆ, ಅದು ಕೂಡ ಮುಂದೆ ಬರುವಂತ ಸಂಕಟಗಳು ಹೋಲಿಸಿದ್ರೆ ಏನೂ ಇಲ್ವಾ. ಫ್ರೆಂಚ್ ಕ್ರಾಂತಿ ಎಷ್ಟು ಭಯಂಕರವಾಗಿತ್ತು ನೋಡ್ರಿ. ಫ್ರೆಂಚ್ ಕ್ರಾಂತಿ ಯಾವ ರೀತಿ ಇತ್ತು ಅಂದ್ರೆ, ಆ ಸಮಯದಲ್ಲಿ ಅಲ್ವಾ ನಿಮ್ಮೆಲ್ಲರಿಗೂ ಗೊತ್ತಿದೆ, ಫ್ರೆಂಚ್ ಕ್ರಾಂತಿ ನಡೆದಂತ ಘಟನೆಗಳು ಕೂಡ ನಮ್ಗೆ ಹಲವಾರು ವಿಷಯಗಳನ್ನ ನಾವು ಸ್ಟಡಿ ಮಾಡಿದ್ವಿ. ಆಗ ಏನಾಗುತ್ತಂದ್ರೆ, ಆ ಲೂಯಿ ಅಂತ ಒಬ್ಬ ಅರಸ ಅಲ್ವಾ, ಅವನು ಎಷ್ಟು ದಡ್ಡನಾಗಿರ್ತಾನೆ ಅಂದ್ರೆ, ಎಷ್ಟು ದಡ್ಡ ಅಂತ ಹೇಳಕ್ಕಿಂತ, ನಮ್ಮ ಬೈಬಲಲ್ಲಿ ಒಬ್ರು ಬರ್ತಾರೆ, ಬೈಬಲಲ್ಲಿ ಒಬ್ಬ ವರ್ಸ್ಟ್ ಕಿಂಗ್ ಎಕ್ಸಾಂಪಲ್ ಯಾರು ಹೇಳಿ? ಒಬ್ಬ ಕೆಟ್ಟ ರಾಜನಿಗೆ ಒಂದು ಎಕ್ಸಾಂಪಲ್ ಯಾರು ಹೇಳಿ? ಕೆಟ್ಟ ರಾಜ ಅಂದ್ರೆ ನಮ್ಗೆ ಯಾರು ಎಕ್ಸಾಂಪಲ್ ಬರ್ತಾರೆ ಹೇಳಿ? ಚಿತ್ಕಿಯ ಹಾ ಇಲ್ಲ ಬೇಡ, ಇದು ಅನ್ಯ ಜನ, ಇದು ಯಾರು ಇಸ್ರೇಲ್ ಜನರ ರಾಜ್ಯದಲ್ಲಿ ಹೇಳ್ತಾ ಇದ್ದೀವಿ.
ಸಿದ್ದಿಕೆಗಿಂತ ಮೊದಲೇ ಬರ್ತಾರೆ. ಇವರು ಸೌಲ್ ಆಹಾಬನ್ ಬರ್ತಾರ? ಹಾಬನ್ ಬರ್ತಾರೆ. ಅವ್ರ ಹೆಂಡತಿ ಮಾತು ಕೇಳ್ಕೊಂಡು ಏನೆಲ್ಲ ಮಾಡ್ತಾನೆ ಆ ರೀತಿ ಒಂದ್ ವ್ಯಕ್ತಿ ಈ ಒಂದು ಲೂಯಿ ಅಂತ ಅರಸ. ಸಖತ್ತಾಗಿ ಒಳ್ಳೆ ಆಡಂಬರ ಜೀವಿತ ನಡೆಸ್ತಾನ. ಆಹಾಬ್ ಹಂಗೆ ಮಾಡೋದು, ನಾ ಬರ್ತಾನೆ ಹೊಳಕ್ ಆಸೆ ಬರ್ತಾನೆ ನೋಡ್ರಿ. ಇವನು ಹಂಗೆ ಫ್ರೆಂಚ್ ಕ್ರಾಂತಿ ಅಲ್ಲಿ ನಡೆಯುತ್ತೆ. ಚೆನ್ನಾಗಿರ್ತಾನೆ, ಚೆನ್ನಾಗ್ ಕುಡ್ದು ಮಜಾ ಮಾಡ್ಕೊಂಡು ಅಲ್ಲೇ ಅರಮನೆಯಲ್ಲಿ ಇಟ್ಕೊಂಡು ಜನರನ್ನ ಕೇರ್ ಮಾಡಿಲ್ಲ. ಜನರನ್ನ ಏನು ಏನ್ ಮಾಡ್ತಾರೋ, ತಾಯಿ ತರ ಬರ್ತಾರ ಈ ಈ ಮಧ್ಯಮ ವರ್ಗದ ಜನ, ಇನ್ನು ಬಡತಲ ತಳಿರುವಂತ ಜನ ಕೇರೇ ಮಾಡಿಲ್ಲ ಆ ವ್ಯಕ್ತಿ. ಆ ರಸ ಒಳ್ಳೆ ವೈಭವ ಆಗಿ ನೀವು ಅದನ್ನ ಓದ್ಬಿಟ್ರೆ ನಿಮ್ಗೆ ಎಷ್ಟು ಭಯಂಕರ ಅನ್ಸುತ್ತೆ ಅಂದ್ರೆ ಅಷ್ಟು ಭಯಂಕರ ಆಗುತ್ತೆ. ಚೆನ್ನಾಗಿರ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ, ಇಡೀ ಜನರಲ್ಲಿ ಊಟಗಳಿಗೆ ಊಟ ಇರಲ್ಲ, ಆಹಾರ ಇರಲ್ಲ. ಅದ್ರಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಆ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಒಬ್ರು ಬರೀತಾರೆ, ಆ ಟಾಪಿಕ್ ಅಲ್ಲಿ ಬರೀಬೇಕಾರೆ ಏನಂತ ಬರೀತಾರೆ ಅಂದ್ರೆ, ಒಂದು ಸ್ತ್ರೀ ಏನ್ ಮಾಡ್ತಾರೆ ಅಂದ್ರೆ ತನ್ನ ಮನೆಯಲ್ಲಿ ಇದ್ದ ಏನ್ ಮಾಡ್ತಾರೆ, ತನ್ನ ದೋಸೆ ತವಾ ಇರುತ್ತಲ್ಲ ಅದ್ರಲ್ಲಿ ದೋಸೆ ಹಾಕಿದ್ರೆ ಏನ್ ಮಾಡ್ತಾರೆ, ದೋಸೆ ದೋಸೆ ಈಗ ಸುರಿತೀವಿ ಅಂತ ಕೊಡಿ ತವಾದಲ್ಲಿ, ಇವಾಗ ಸೌಂಡ್ ಬರಲ್ಲ. ದೋಸೆ ಇಲ್ದ್ರೆ ನಾವೇನೋ ಚಮಚನ ಅಲ್ಲಿ ಬಡದ್ರೆ ಏನಾಗುತ್ತೆ, ಸೌಂಡ್ ಬರುತ್ತಾ? ಅದೇ ರೀತಿ ಏನಾಗುತ್ತೆ ಅಂದ್ರೆ, ಯಾರೋ ಸ್ತ್ರೀ ಏನ್ ಮಾಡ್ತಾರೆ ಅಂದ್ರೆ ಆ ಚಮಚ ತಗೊಳೋ ಏನು ಇಲ್ಲ ಅಂದ್ಬಿಟ್ಟು ತಟ್ಟೆಯಲ್ಲಿ ಬಡಿತಾ ಇರ್ತಾರೆ. ತಟ್ಟೆಯಲ್ಲಿ ಊಟ ಮಾಡೋ ತಟ್ಟೆಯಲ್ಲಿ ಏನ್ ಮಾಡ್ತಾರೆ ಬಡಿತಾ ಇರ್ತಾರೆ, ಇದ್ರಲ್ಲಿ ಬಡಿತಾ ಇರ್ತಾರೆ. ಅಂದ್ರೆ ಏನರ್ಥ, ಇದೇನ್ ಮಾತಾಡಿಲ್ಲ ಇವರು, ಮಾತಾಡಿದ್ರೆ ಬಡಿಯೋ ಸೌಂಡ್ ಏನಾಗುತ್ತೆ ಅಂದ್ರೆ ಪಕ್ಕದ ಮನೆಗೆ ಕೇಳಿಸುತ್ತೆ. ಅಂದ್ರೆ ಏನರ್ಥ, ನಿಮ್ಮ ಮನೇಲಿ ಊಟ ಇಲ್ವಾ, ನನ್ನ ಮನೇಲಿ ಊಟ ಇಲ್ಲ ಅಂತ ಅವ್ರು ಬಡಿಸ್ತಾರೆ ಮಾತ್ರ. ಹೀಗೆ ಸೌಂಡ್ ಏನಾಗುತ್ತೆ, ಎಲ್ಲಾ ಕಡೆ ಹೋಗಿ ಹೋಗಿ ಎಲ್ಲಾ ಮನೇಲಿ ಬಡಿತಾರೆ. ಎಲ್ಲಾ ಮನೆಗೆ ಬರೆದ್ರೆ ಗೊತ್ತಾಗುತ್ತೆ ನನ್ನ ಮನೇಲಿ ಮಾತ್ರ ಈ ಪರಿಸ್ಥಿತಿ ಇಲ್ಲ, ಇಡೀ ಮನೇಲಿ ಇಡೀ ದೇಶದಲ್ಲಿ ಇದೇ ಪರಿಸ್ಥಿತಿ ಆಗಿದೆ, ನಮ್ಗೆ ಯಾರಿಗೂ ಊಟ ಇಲ್ಲ ಅಂದ್ಬಿಟ್ಟು. ಪ್ರೀತಿ ಸ್ವಾಗತ ಅವರಿದ್ರೆ ಅವತ್ತು ಸ್ತ್ರೀಯರೇ ಮುಂದೆ ನಿಂತ್ಕೊಳ್ಳೋದು, ಎಲ್ಲಾ ಸ್ತ್ರೀಯರು ಹೋಗ್ತಾರೆ, ಎಲ್ಲಾ ಸ್ತ್ರೀಯರು ಒಂದು ದೊಡ್ಡ ಸೈನಿ ಆಗ್ಬಿಡ್ತಾರೆ ನೋಡ್ರಿ. ದೊಡ್ಡ ಸೈನ್ಯವಾಗಿ ಅರಸನ ಅರಮನೆಗೆ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ಅಲ್ಲಿಂದ ಕೇಳ್ತಾರೆ, ನಮ್ಗೆ ಊಟ ಇಲ್ಲ, ಊಟ ಕೊಡ್ರಿ ಅಂತ. ಆಗ್ಲಿಲ್ಲ, ತಡೆಯಕ್ಕೆ ಎಷ್ಟೊಂದು ತಡೆಯಕ್ಕಾಗುತ್ತಾ ಜೀವನ ಪಾಪ. ಒಬ್ಬ ನೆಕ್ಸ್ಟ್ ಕನಿಷ್ಠ ಪಕ್ಷ ಅವ್ರು ಫೈನಲ್ ಆಗಿ ಅವ್ರಿಗೆ ಸೊಲ್ಯೂಷನ್, ಅವ್ರಿಗೆ ಯಾರಪ್ಪ ಅದನ್ನ ಪೂರೈಕೆ ಮಾಡ್ಬೇಕಂದ್ರೆ ಅರಸ ತಾನೇ. ಅರಮನೆಗೆ ಹೋಗಿರ್ತಾರೆ, ಹೋಗಿ ಏನ್ ಮಾಡ್ತಾರೆ, ಕೇಳ್ತಾರೆ ನಮ್ಗೆ ಊಟ ಇಲ್ಲ, ನಿಮ್ಗೆ ಊಟ ಕೊಡ್ರಿ ಅಂತ. ಅವಾಗ ರಾಣಿ ಬರ್ತಾರೆ. ರಾಣಿ ಏನಂತಾರೆ ಗೊತ್ತಾ, ಏನಿದು ಗದ್ದಲ ಅಂತ ಕೇಳ್ತಾರೆ ಜನರಿಗೆ ಊಟ ಇಲ್ವಂತೆ ಅಂತ. ಅವಾಗ ಹೇಳ್ತಾರೆ, ಊಟ ಇಲ್ವಾ, ಪರವಾಗಿಲ್ಲ, ಊಟ ಇಲ್ಲ ಅಂದ್ರೆ ಬ್ರೆಡ್ ನ ತಿನ್ನಕ್ಕೆ ಹೇಳಿ, ಕೇಕ್ ತಿನ್ನಕ್ಕೆ ಹೇಳಿ ಅವ್ರಿಗೆ. ಹಿಂಗಿರ್ಬೇಕು ಅಹಂಕಾರ ರಾಣಿಗೆ ಬರುತ್ತೆ ನೋಡ್ರಿ. ಕೋಪ ಇವರಿಗೆ ಎಷ್ಟ್ರ ಮಟ್ಟಕ್ಕೆ ಕೋಪ ಇರುತ್ತಂದ್ರೆ, ಆ ಅರಮನೆಯಲ್ಲಿ ಜಿಲೇಟಿನ್ ಅನ್ನೋ ಒಂದು ಮಿಷಿನ್ ಇರುತ್ತೆ. ಆ ಮಿಷಿನ್ ಏನ್ ಗೊತ್ತಾ, ತಪ್ಪು ಮಾಡೋದು ತಲೆ ಕಟ್ ಮಾಡಂತ ಮಿಷಿನ್. ಆ ಮಿಷಿನ್ ಅಲ್ಲಿ ಇಟ್ಬಿಟ್ಟು ರಾಜ ರಾಣಿ ಎಲ್ರೂ ಏನ್ ಮಾಡ್ತಾರೆ, ಕಟ್ ಮಾಡ್ಬಿಡ್ತಾರೆ. ಅಷ್ಟು ಕೋಪ. ಈ ಘಟನೆ ನೋಡಿ ದೇಶ ದೇಶಗಳು ಎದುರ್ಕೊಂಡ್ಬಿಡುತ್ತೆ. ಓ ಏನಪ್ಪ ಈ ಜನ, ಅದು ಹೆಂಗಸ್ರು ಇವ್ರು ನಿಂತ್ಕೊಂಡ್ಬಿಟ್ರೆ ಇಷ್ಟೊಂದು ದೊಡ್ಡ ಆಗ್ಬಿಡ್ತಾರೆ. ರಾಜನ ಇರೋ ಅರಮನೆನೇ ಸೂರೆ ಆಗ್ಬಿಡ್ತಾರೆ, ಎಲ್ಲ ಸುಲಿಗೆ ಮಾಡ್ಕೊಂಡ್ಬಿಡ್ತಾರೆ, ಅರಮನೆನ ಒಡೆದು ಬಿಸಾಕ್ಬಿಡ್ತಾರೆ. ಏನೇನ್ ಇದೆ ಆಹಾರ ಪದಾರ್ಥ ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಕಿತ್ತು ಅಲ್ಲಿರುವಂತ ಮಂತ್ರಿಗಳ ಎಲ್ರು ಒದ್ದು ಓಡ್ತೀವಿ, ಎಷ್ಟು ಜನ ಸಾಯಿಸ್ಬೇಕು ಎಲ್ರು ಸಾಯಿಸ್ಬೇಕು. ಎಷ್ಟನ ಪ್ರೀತಿ ಸಗರ ಸಗರಿದೆ, ಇವತ್ತುವರೆಗೂ ಫ್ರೆಂಡ್ಸ್ ರಿಲೇಷನ್ ಮರೆಯಕ್ಕಾಗ್ತಿಲ್ಲ. ಅಷ್ಟು ದೊಡ್ಡ ಘಟನೆ ಗೊತ್ತಾ, ಜನ ಜನರು ನುಗ್ಗಿ ಇಡೀ ಅರಮನೆನ ಧ್ವಂಸ ಮಾಡಿ ಅಲ್ಲಿರುವಂತ ಆಹಾರ ತಗೊಂಡು ಯಾರು ಅಧಿಕಾರ ವರ್ಗದಲ್ಲಿದ್ರೆ ಅವ್ರನ್ನೆಲ್ಲ ಹಾಕಿ ಕೊಂಡ್ಬಿಡ್ತಾರೆ ನೋಡ್ರಿ. ದೇಶ ದೇಶಗಳು ಎದುರ್ಕೊಂಡ್ಬಿಡುತ್ತೆ. ಅಯ್ಯೋ ಏನಪ್ಪ, ನಮ್ ದೇಶದಲ್ಲಿ ಇರುವಂತ ಜನ ನಮ್ಗಿರೋದ ಬಂದ್ಬಿಟ್ರೆ ಏನಪ್ಪ ಮಾಡೋದು, ಕಲ್ತ್ ಬಿಡ್ತಾರಲ್ಲ. ಯಾರೋ ಒಬ್ರು ಮಾಡಿದ್ರೆ ಏನ್ ಮಾಡ್ತಾರೆ, ಜನ ಎಲ್ಲೂ ಕಲಿತಾರೆ ನೋಡಪ್ಪ. ಆ ದೇಶದಲ್ಲಿ ಸ್ತ್ರೀಗಳೇ ಇದ್ದಿದ್ದಾರೆ, ನಮ್ ದೇಶದಲ್ಲಿ ನಮ್ಮ ರಾಜ ಎಷ್ಟು ಅಹಂಕಾರ ಮಾಡ್ತಾನೆ, ಬನ್ರಿ ಹೋಗೋಣ ಅಂತ ಎದ್ಬಿಟ್ರೆ ಏನ್ ಮಾಡೋದು, ಎದ್ರ್ಕೊಂಡ್ಬಿಡ್ತಾರೆ. ರಾಜರು ಎದ್ರ್ಕೊಂಡ್ಬಿಡ್ತಾರೆ. ಆವಾಗಿಂದ ಏನಾಗುತ್ತಾರೆ, ರಾಜರು ನನ್ ರಾಜ್ಯ ಏನು ಬೇಡ ಏನು ಬೇಡ, ಬೇರೆ ಏನೋ ಆಳ್ವಿಕೆ ಮಾಡಿ ಅಂತ ಬಿಟ್ಟೋಗೋ ತುಂಬಾ ಜನ ಆಗ್ತಾರೆ ಗೊತ್ತಾ. ಆಗ್ಲಿಂದನೇ ರಾಜ್ಯ ಅಧಿಕರಣೆ ಕಡಿಮೆ ಆಗೋದು. ರಾಜರು ಏನ್ ಮಾಡಲ್ಲ, ಪ್ರಜಾಪ್ರಭುತ್ವ ಬರೋದಕ್ಕೆ ಮುಖ್ಯವಾದ ಕಾರಣ ಅದೇ. ಇದೆಲ್ಲ ನಡೆದಿರೋ ಘಟನೆ ಏನಪ್ಪಾ ಅಂದ್ರೆ 1789 ರಿಂದ 1799 ರಿಂದ ನಡೀತು ಫ್ರೆಂಚ್ ರೆವಲ್ಯೂಷನ್. ಅದ್ರ ಬಗ್ಗೆ ತುಂಬಾ ಪುಸ್ತಕಗಳಿದೆ, ತುಂಬಾ ವಿಷಯ ಇದೆ, ನೀವು ಓದ್ಬೋದು. ಅಂದ್ರೆ ಇಲ್ಲಿ ಏನ್ ಮಾತಾಡ್ತಿದ್ರು ಅಂದ್ರೆ, ಫ್ರೆಂಚ್ ರೆವಲ್ಯೂಷನ್ ಗಿಂತ ತುಂಬಾ ಭಯಂಕರವಾದಂತ ಒಂದು ಘಟನೆ ಏನಂತ ಅಂದ್ರೆ, ಮುಂದೆ ಬರುವಂತ ಒಂದು ಘಟನೆಯಾಗಿದೆ, ಮಹಾಸಂಕಟದ ದಿನವಾಗಿದೆ ಅಲ್ವಾ. ಅದರಿಂದ ದೇವ್ರ ಮಕ್ಳು ಇದನ್ನ ತುಂಬಾ ನನ್ ಟೈಮ್ ಆಗಿದೆ, ನನ್ ಪಾಡಿಗೆ ಮಾತಾಡ್ಕೊಳಕ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮುಖ್ಯವಾದ ಒಂದು ಪಾಯಿಂಟ್ ಮಾತ್ರ ನೋಡೋಣ ಅಲ್ವಾ, ಏನಪ್ಪಾ ಅಂದ್ರೆ, ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಬರ್ಬೇಕಾದ್ರೆ ಇಡೀ ಪ್ರಪಂಚವನ್ನೇ ಸಮಾಧಾನ ಮಾಡ್ತಾರೆ ನೋಡಿ. ಜನರ ಕೋಪ, ಎರಡನೇ ಲೋಕದಲ್ಲಿರುವಂತ ಕ್ರೂರ ಆಡಳಿತದವ್ರ ಮೇಲೆ ಇದ್ದಂತ ಕೋಪಕ್ಕೆ ಬಿಟ್ಟಿರ್ತಾರೆ ಅವ್ರನ್ನ. ಆ ಕೋಪನ ಕಂಟ್ರೋಲ್ ಮಾಡೋದು ಯಾರಪ್ಪ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್. ಮತ್ತೆ ಅವರಿಗೆ ಒಂದು ರಿಸಲ್ಟ್ ಕೊಡೋದು, ಅವ್ರಿಗೆ ಒಂದು ಆರೈಕೆ ಮಾಡೋದು, ಬನ್ನಿ ನಾನು ಇದೀನಿ ಚಿಂತೆ ಮಾಡ್ಬಿಡ್ರಿ ಅಂತ. ಇದಿಲ್ ರಾಜ್ಯವನ್ನ ಕೆಟ್ಟ ರಾಜ್ಯವನ್ನ ತೆಗೆದಾಕಿ ಕ್ರಿಸ್ತನ ಆಧಿಪತ್ಯ ಏನಾಗುತ್ತೆ ಯಾವತ್ತು ಇರುವಂತ ರೀತಿಯಲ್ಲಿ ಇರುತ್ತೆ. ಅದನ್ನ ನೋಡ್ಬೇಕಂದ್ರೆ ನ್ಯಾಯವಾದಂತ ಒಂದು ಆಡಳಿತ ಇರುತ್ತೆ. ಯಾಕಂದ್ರೆ ಜನರು ಈ ಕೆಟ್ಟ ರಾಜ್ಯಗಳನ್ನ ನೋಡಿ ಕರ್ತನ ರಾಜ್ಯವನ್ನು ನೋಡ್ಬೇಕಾದ್ರೆ ಹೆಂಗನ್ಸುತ್ತಂದ್ರೆ ಅವ್ರಿಗೆ ಅಲ್ವಾ, ಇದಕ್ಕಿಂತ ಒಳ್ಳೆ ರಾಜ್ಯ ಬೇಕಂತ ಯಾರು ಬಯಸಲ್ವಂತ ನೋಡ್ರಿ ಹೆಂಗಿರ್ಬೇಕು.
ಇದಕ್ಕಿಂತ ಒಂದು ಒಳ್ಳೆ ರಾಜ್ಯ ಬೇಕು, ಇದು ಇದು ಚೆನ್ನಾಗಿದೆ ಬಟ್ ಇದಕ್ಕಿಂತ ಬೆಟರ್ ಅಂತ ಯಾರು ಬೇಡ ಯಾರು ಕೇಳಲ್ಲ ಅಂತ. ಅಪ್ಪ ಇದಕ್ಕಿಂತ ಯಾವುದು ಚೆನ್ನಾಗಿರಕ್ ಸಾಧ್ಯತೆ ಇಲ್ಲ, ಇದೇ ರಾಜ್ಯ ನಮ್ಗೆ ಬೇಕು, ಇಂಥ ರಾಜ್ಯನ ಬೇಕು ನಮ್ಗೆ ಅಂದ್ಬಿಟ್ಟು ಅದನ್ನ ರುಚಿ ನೋಡಿದ್ರೆ ಯಾರು ಅದನ್ನ ಬೇಡ ಅಂತಲ್ಲ ಅನ್ನಲ್ಲ. ಇದಕ್ಕೆ ಹೇಳ್ತಿದ್ರೆ ಸಮಸ್ತ ಜನಾಂಗ ಇಷ್ಟಪಡುವಂತವದು ಬಂದೋದಬಹುದು, ಸಮಸ್ತ ಜನರ ಇಷ್ಟ. ಇದ್ರಲ್ಲೂ ಕನ್ಸಲ್ ಕನ್ಸಲ್ ನೋಡ್ತಾ ಇದ್ರೆ, ಎಲ್ಲ ಫಿಲಿಮ್ ಅಲ್ಲಿ ನೋಡ್ತಾ ಇದ್ರೆ, ಫಿಲಿಂ ತೆಗಿತಾರೆ ನೋಡ್ತೀರಾ, ಒಬ್ಬ ಹೀರೋ ಇರ್ತಾನೆ, ಗೌರ್ಮೆಂಟ್ ನ ಏನ್ ಮಾಡ್ತಾನೆ ಚೇಂಜ್ ಮಾಡ್ತಾನೆ, ಅನೇಕ ಚೇಂಜಸ್ ನ ತಂದ್ಬಿಡ್ತಾನೆ, ಎಲ್ಲ ಕನಸು ಜನರು ಕನಸು ನೋಡ್ತಾ ಇದ್ರೆ, ಮೂವಿ ನೋಡ್ಬಿಡೋದು ಹಿಂಗಾಗ್ಬಿಟ್ರೆ ಹಿಂಗಪ್ಪ ಇರುತ್ತೆ ಅಂದ್ಬಿಟ್ಟು. ಖಂಡಿತ ಯಾರ ಕೈಯಲ್ಲೂ ಮಾಡಕ್ಕಾಗಲ್ಲ, ಆದ್ರೆ ಮಾಡಕ್ಕಾಗೋದು ಒಬ್ಬೊಬ್ಬರು ಮಾತ್ರ ಸಾಧ್ಯ, ನಮ್ಮ ಕರ್ತನಾದ ಆತನ ಆಡಳಿತದಲ್ಲಿ ಮಾತ್ರ ಸಾಧ್ಯ. ಆ ವಿಷಯಗಳನ್ನ ಇವತ್ತು ಸ್ಟಡಿ ಮಾಡ್ತಾ ಇದ್ರೆ ಜನ ಎಲ್ಲ ಈ ರೀತಿ ನಾನು ನಡೆದ್ರೆ ಹೆಂಗಿರುತ್ತೆ ಅಂತ ಅವ್ರು ಏನ್ ಮಾಡ್ತಾರೆ, ಒಂದು ಊಹೆ ಮಾಡ್ತಾ ಇದ್ರೆ, ಕನಸು ಕಾಣ್ತಾ ಇದ್ರೆ ಹೊರತು ಅವ್ರ ಲೈಫ್ ಅಲ್ಲಿ ಅದನ್ನ ನೋಡಕ್ಕಾಗಲ್ಲ. ಅದೇ ಕ್ರಿಸ್ತನ ರಾಜ್ಯ ಎಲ್ರಿಗೂ ಇಷ್ಟವಾಗುತ್ತೆ ಅಲ್ವಾ. ಈ ರೀತಿಯಾದಂತ ಒಂದು ಯುದ್ಧದಲ್ಲಿ ಭಯಂಕರದಲ್ಲಿ ಮುಕ್ತಾಯ ಆಗ್ಬೇಕಾದ್ರೆ, ಈ ಕ್ರೂರವಾದಂತ ಒಂದು ಹಂತಕ್ಕೆ ಈ ಪ್ರಪಂಚ ಹೋಗ್ಬೇಕಾರೆ ಕರ್ತನಾದ ಯೇಸು ಕ್ರಿಸ್ತನ ಅವ್ರನ್ನ ಅಲ್ಲಿಂದ ಕೈ ಹಿಡಿದು ಅವ್ರನ್ನ ಮತ್ತೆ ನಡೆಸ್ತಾರೆ, ಮತ್ತೆ ಒಂದು ಒಳ್ಳೆ ರಾಜ್ಯದ ಕಡೆಗೆ ನಡೆಸ್ತಾರೆ. ಅಲ್ಲಿ ಕ್ರಿಸ್ತನ ರಾಜ್ಯದ ಒಂದು ಅನುಭವವನ್ನು ನೋಡಿದವ್ರು ಎಲ್ರು ಆ ರಾಜ್ಯವನ್ನ ಯಾವಾಗ್ಲೂ ಇರ್ಬೇಕಪ್ಪ ಅಂತ ಆಸೆ ಪಡ್ತಾರೆ. ಕರ್ತನೇ ನೀವೇ ನಮ್ಗೆ ರಾಜ್ಯವಾಗಿರ್ರಿ, ನೀವೇನ್ ಹೇಳ್ತೀರಾ ಕೇಳ್ತೀವಿ ಅನ್ನಂತ ರೀತಿ ಬರ್ತಾರೆ. ಇನ್ನು ಹಲವಾರು ವಿಷಯಗಳಿದೆ ಕ್ರಿಸ್ತನ ಪ್ರೀತಿಯ ಸರ್ವಸ್ವರಿದೆ. ಇಲ್ಲಿಗೆ ನಮ್ಮ ಪಾಠವನ್ನ ನಿಲ್ಲಿಸೋಣ. ಸೊ ಮುಂದೆ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾದ ವಿಷಯಗಳನ್ನ ನಾವು ಸ್ಟಡಿ ಮಾಡೋಣ. ಸೊ ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಆಮೇಲೆ ಟೈಮ್ ಆಯ್ತು.